ವಿತ್ ಲೋನ್ ಜೊತೆ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ ಹೋಗಿ ಸರ್ ಸರ್ 1,85,000 ಸರ್ 2,20,000 2,45,000 ನಿಮ್ ಭಿಕ್ಷಕರಿಗೆ ನಿಮ್ ಸಬ್ಸ್ಕ್ರೈಬರ್ಸ್ ಗೆ ಲೈಕ್ ಮಾಡಿದ್ರೆ ಈ ಗಾಡಿ ಪ್ರೈಸ್ 3,25,000 ಸರ್ ಈ ಸತಿ ದಸರಾ ದಿವಾಲಿ ಎರಡು ಸೇಲ್ಸ್ ಯಾಕೋರ್ ಬೆಂಕಿ ಪ್ರೈಸ್ ಹೇಳ ನಾನು ಹೇಳ ನೀವೇ ಬಿಳ್ಳ ಹೇಳಿ ಸರ್ 2,70,000 ಹೋಗಿ ಸರ್ ಸರ್ ಐಫೋನ್ ಬೇಡ ಸರ್ ಟೂ ವೀಲರ್ ಓನು ಬೇಡ ನಾ ಫೋರ್ ವೀಲರ್ ಗಾಡಿ ಕೊಡ್ತೀನಿ ನಿಮ್ಗೆ ಎಷ್ಟು ಪ್ರೈಸ್ ಕೇಳ್ತೀರಾ 1,40,000 ಗೆ ಟೈರ್ ಹಾಕೊಂಡು ಎಲ್ಲ ಸರ್ವಿಸಿಂಗ್ ಎಲ್ಲ ಮಾಡ್ಕೊಡ್ತೀನಿ ಗಾಡಿ ಇದು ಸರ್ ಪ್ರೈಸ್ ಆ ಸರ್ 1,70,000 ಕೊಟ್ ಮಾಡ್ತಾ ಇರೋದು ಸರ್ ನಿಮ್ ಭಿಕ್ಷಕರಿಗೆ ಒಂದೂವರೆ ಗಾಡಿ ಕೊಡ್ತೀನಿ ಹೋಗಿ ಸರ್ ಈ ಗಾಡಿಗೆ ಪ್ರೈಸ್ 2,00,000 ನಿಮ್ ಭಿಕ್ಷಕರಿಗೆ ಆನ್ ಸ್ಪಾಟ್ ಕೊಡ್ತೀನಿ ನಿಮ್ ಬೇಕಂದ್ರೆ ಲೋನ್ ಮಾಡಿಸ್ಕೊಡ್ತೀನಿ ಸರ್ 1,85,000 ಕೊಟ್ ಮಾಡ್ತಾ ಇರೋದು ಸರ್ ನಿಮ್ ಭಿಕ್ಷಕರಿಗೆ 1,70,000 ಕೊಟ್ ಮಾಡಿ ಕೊಡ್ತೀನಿ ಹೋಗಿ ಸರ್ 7 ಮಾಡೆಲ್ ಚವಲೆಟ್ ಯುವ ತಗೊಂಡ್ ಬಂದಿದ್ದೀನಿ ಸರ್ ಗಾಡಿ ಮಾತ್ರ ಹೆಂಗಿದೆ ಗೊತ್ತಾ ಸುಮ್ನೆ ಅದು ಐಫೋನ್ ನೀವು ಟೂ ವೀಲರ್ ತಗೊಳೋದು ಏನಕ್ಕೆ ತಗೊಂತೀರಾ ಸುಮ್ನೆ ಕಾಸು ವೇಸ್ಟ್ ಅದು ಸರ್ ಫೋರ್ ವೀಲರ್ ಗಾಡಿ ಕೊಡ್ತೀನಿ ನಿಮ್ಗೆ ಆ ಐಫೋನ್ ತಗೊಳೋದು ಪ್ರೈಸ್ ಅಲ್ಲಿ ಫೋರ್ ವೀಲರ್ ಗಾಡಿ ಕೊಡ್ತೀನಿ 7 ಮಾಡೆಲ್ ಸಿಂಗಲ್ ಅನ್ನ ಚವಲೆಟ್ ಯುವ ಕೊಡ್ತೀನಿ ನಿಮ್ಗೆ ಫೀಚರ್ಸ್ ಅಲ್ಲಿ ಸರ್ ಸರ್ ಫ್ಯೂಚರ್ ಸರ್ ಎಲ್ಲಾರ್ ಗಾಡಿಯಲ್ಲಿ ಎಸಿ ಪವರ್ ಸ್ಟೀರಿಂಗ್ ಎಲ್ಲಾ ಇರುತ್ತೆ ಸರ್ ಅದೆಲ್ಲ ಕಾಮನ್ ಅದು ಚಿಕ್ಕ ಗಾಡಿಯಲ್ಲಿನು ಎಸಿ ಪವರ್ ಸ್ಟೀರಿಂಗ್ ಬರುತ್ತೆ ಅಂದ್ರೆ ಈ ಗಾಡಿಯಲ್ಲಿ ಫೀಲ್ ಬರೋದು ಯಾ ಗಾಡಿಯಲ್ಲೂ ಬರಲ್ಲ ತುಂಬಾ ಜೀನಿನ್ ಇದೆ ಸರ್ ಗಾಡಿ ಮಾತ್ರ ಬರೀ 57,000 ಕಿಲೋಮೀಟರ್ ರೋಡ್ ಇರೋದು ರೆಕಾರ್ಡೆಡ್ ರೆಕಾರ್ಡೆಡ್ ಕಿಲೋಮೀಟರ್ ಸಿಂಗಲ್ ಓನರ್ ಮ್ಯಾಗ್ ವೀಲ್ ಎಬಿಎಸ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಈ ಗಾಡಿಯಲ್ಲಿ ಪ್ರೈಸ್ ಒಂದು ಸರ್ ಸರ್ ಐಫೋನ್ ಬೇಡ ಸರ್ ಟೂ ವೀಲರ್ ಓನು ಬೇಡ ನಾ ಫೋರ್ ವೀಲರ್ ಗಾಡಿ ಕೊಡ್ತೀನಿ ನಿಮ್ಗೆ ಎಷ್ಟು ಪ್ರೈಸ್ ಕೇಳ್ತೀರಾ ಐಫೋನ್ ಪ್ರೈಸ್ 15 ಇವಾಗ ಲಾಂಚ್ ಆಗ್ತಿರೋದು 1,20,000 ಐಫೋನ್ ಬರಿ ಫೋಟೋಸ್ ತಗೊಂಡಾನೆ ಅಷ್ಟೇ ಗಾಡಿ ಇದ್ರೆ ಎಲ್ಲರೂ ಟ್ರಿಪ್ ಹೊಡಿಬೋದಲ್ಲ ಫುಲ್ ಇಂಡಿಯಾ ಹೋಗ್ಬೋದು ಗಾಡಿಯಲ್ಲಿ ಪ್ರೈಸ್ ಏನ್ ಹೇಳ್ತಿದ್ರ ಸರ್ ಈ ಪ್ರೈಸ್ ಸರ್ 1,60,000 ಹೇಳ್ತಾ ಇರೋದು ಸರ್ ಗಾಡಿ ಇದು 1,60,000 ಹೇಳ್ತಾ ಇರೋದು ಬಂದ್ರೆ ನಿಮ್ ಭಿಕ್ಷಕರಿಗೆ ಎಫ್ ಸಿ ಜೊತೆ ಇನ್ಶೂರೆನ್ಸ್ ಜೊತೆ ನಾನು 1,35,000 ಗಾಡಿ ಕೊಡ್ತೀನಿ ಸರ್ ಚಾಲೆಂಜಿಂಗ್ ಪ್ರೈಸ್ 1,35,000 ಎಫ್ ಸಿ ಜೊತೆ ಇನ್ಶೂರೆನ್ಸ್ ಜೊತೆ ನಿಮ್ ಭಿಕ್ಷಕರಿಗೆ ಗಾಡಿ ಕೊಡ್ತೀನಿ ಇದು ಫೋರ್ ವೀಲರ್ ಗಾಡಿ ಸರ್ ಈ ಸತಿ ನನ್ನ ಹತ್ರ ಎಲ್ಲಾ ಲೋ ಮಾಡೆಲ್ ಗಾಡಿ ಇರೋದು ಸರ್ 2007 ಮಾಡೆಲ್ ಒಂದೂವರೆ ಬಜೆಟ್ ಅಲ್ಲಿ ಜಾಸ್ತಿ ಇರೋದು ನನ್ನ ಹತ್ರ ಚವಲೆಟ್ ಯುವ ಆಯ್ತಾ ಲೋಗನ್ ಕೊಡ್ಸಿನಿ ನಿಮ್ಗೆ ರೆನಾಲ್ಡ್ ಮಹೀಂದ್ರಾ ಲೋಗನ್ ತಗೊಳ್ಳಿ ಸರ್ ಸಿಡಾನ್ ವೆಹಿಕಲ್ ತುಂಬಾ ಕಂಫರ್ಟಬಲ್ ಇರುತ್ತೆ ಗಾಡಿಯಲ್ಲಿ ಓಡ್ಸಕ್ಕೆ ಬ್ಲಾಕ್ ಬೇರಿ ಇದು ಗಾಡಿ ಓಕೆ ಸೊ ಬ್ಲಾಕ್ ಬ್ಯೂಟಿ ಅಂತಾರಲ್ಲ ಆತರ ಆತರ ಸರ್ 100% ಸರ್ ಗಾಡಿ ಮಾತ್ರ ತುಂಬಾ ಒರಿಜಿನಲ್ ಸರ್ ತುಂಬಾ ಒರಿಜಿನಲ್ ಇದೆ ಗಾಡಿ ಓಡಿರೋದು ಎಷ್ಟು ಸರ್ ಸರ್ ಓಡಿರೋದು ಬರೀ 77,000 ಓಡಿದೆ ಸರ್ ಗಾಡಿ 77,000 7 ಮಾಡೆಲ್ ಸೆಕೆಂಡ್ ಓನರ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸೂಪರ್ ಫೀಚರ್ ಒಂಚೂರ ಮಾತಾಡಂಗಿಲ್ಲ ಗಾಡಿಯಲ್ಲಿ ಎಸಿ ಪವರ್ ಶೇರಿಂಗ್ ಪವರ್ ವಿಂಡೋಸ್ ಅದೆಲ್ಲ ಕಾಮನ್ ಸರ್ ಎಲ್ಲಾ ಗಾಡಿಯಲ್ಲಿನೂ ಬಂದೇ ಬರುತ್ತೆ ಅದು ಪ್ರೈಸ್ ಸರ್ ಸರ್ ಪ್ರೈಸ್ ಆ ಸರ್ 1,70,000 ಕೊಟ್ ಮಾಡ್ತಾ ಇರೋದು ಸರ್ ನಿಮ್ ಭಿಕ್ಷಕರಿಗೆ ಒಂದೂವರೆ ಗಾಡಿ ಕೊಡ್ತೀನಿ ಹೋಗಿ ಸರ್ 1,50,000 1,50,000 ಸಿಡಾನ್ ವೆಹಿಕಲ್ ಲೋಗನ್ ಕೊಡ್ತೀನಿ ಒಂಚೂರ ಏನ್ ಮಾತಾಡಂಗಿಲ್ಲ ಗಾಡಿಯಲ್ಲಿ ಸರ್ ಮಾರುತಿಯಲ್ಲಿ ಗಾಡಿ ಕೇಳ್ತಿರಲ್ಲ ವ್ಯಾಗ್ನರ್ ಸರ್ ಏನ್ ವ್ಯಾಗ್ನರ್ ಇದು ಒನ್ ವ್ಯಾಗ್ನರ್ ಇಲ್ಲ ಇದು ವ್ಯಾಗ್ನರ್ ಜೊತೆ ಇದು ಎಲ್ ಪಿ ಜಿ ಜೊತೆ ಇರೋದು ಇದು ಪೆಟ್ರೋಲ್ ಪ್ಲಸ್ ಎಲ್ ಪಿ ಜಿ ಇದನ್ನು ಡಬಲ್ ಮೈಲೇಜ್ ನಿಮ್ಗೆ ತುಂಬಾ ಲೋ ಮೇಂಟೆನೆನ್ಸ್ ಡಬಲ್ ಮೈಲೇಜ್ ಗಾಡಿ ಇದು ಮಾರುತಿ ವ್ಯಾಗನರ್ ಇದು ಮೈಲೇಜ್ ಏನಿದೆ ಸರ್ ಇದ್ರದ್ದು ಸರ್ ಮೈಲೇಜ್ 25 ಬರುತ್ತೆ ಸರ್ ಎಲ್ ಪಿ ಜಿ ಅಲ್ಲಿ ನಿಮ್ಗೆ ಗಾಡಿ ಮಾತ್ರ ನೋಡು ವೆಲ್ ಮೇಂಟೈನ್ ಆಗಿದೆ ಡೆಂಟ್ ಸ್ಕ್ರಾಚ್ ಬರೋದಿಲ್ಲ ಸರ್ ಇಂಟೀರಿಯರ್ ಬೇಡ ಇಂಟೀರಿಯರ್ ಅಲರ್ ಗೊತ್ತು ಓಡಿರೋದು ಎಷ್ಟು ಸರ್ ಸರ್ ಓಡಿರೋದು ಸರ್ 67,000 ಓಡಿದೆ ಸರ್ 7 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ 67,000 ಓಡಿದೆ ಗಾಡಿ ಬರಿ ಪ್ರೈಸ್ ಏನ್ ಹೇಳ್ತಿರೋದು ಸರ್ ಸರ್ ಪ್ರೈಸ್ ಆ ಸರ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್ ನಾನ್ ಕೊಡ್ತೀನಿ ಅಲ್ಫಾ ಕಾರ್ಸ್ ಅಲ್ಲಿ ಕೊಡ್ತೀನಿ ಬರಿ ಸರ್ 1,85,000 ಕೊಟ್ ಮಾಡ್ತಾ ಇರೋದು ಸರ್ ನಿಮ್ ಭಿಕ್ಷಕರಿಗೆ 1,70,000 ಕೊಟ್ ಮಾಡಿ ಕೊಡ್ತೀನಿ ಹೋಗಿ ಸರ್ 1,70,000 ನಿಮ್ಗೆ ವಿತ್ ಎಲ್ ಪಿ ಜಿ ಸಿಕ್ತಿರೋದು ನಿಮ್ಗೆ ಸೊ 2-in-1 ಗಾಡಿ ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿರೋದು ಬಂದ್ಬಿಟ್ಟು ಗಾಡಿ ತಗೊಳ್ಳೋರಿಗೆ ವರ್ತ್ ಗಾಡಿ ಅಂತ ಹೇಳ್ತೀನಿ ಇಂಟೀರಿಯರ್ ಮಾತ್ರ ಚೆನ್ನಾಗಿದೆ ಬಂದ್ಬಿಟ್ಟು ಮಾತಾಡಿ ಎಲ್ಲ ಇಂಟೀರಿಯರ್ ಚೆನ್ನಾಗೇ ಇರುತ್ತೆ ಲೆದರ್ ಮಾತ್ರ ಚೆನ್ನಾಗಿದೆ ಸರ್ ಇನ್ನ ಕಡಿಮೆ ಬೇಕಾ ಇನ್ನೊಂದ್ ಗಾಡಿ ತಗೊಂಡ್ ಬಂದಿದ್ದೀನಿ ಟಾಟಾ ಟ್ವಿಸ್ಟ್ ಟಾಟಾ ನಾನು ತಗೊಂಡ್ ಬಂದಿನಿ ಟ್ವಿಸ್ಟ್ ಎಕ್ಸ್ ಟಿ ಟಾಪ್ ಎಂಡ್ ಮಾಡೆಲ್ ಇದು 2014 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ 63,000 ಕಿಲೋಮೀಟರ್ ಓಡಿದೆ ಸರ್ ಗಾಡಿ ಮಾತ್ರ ಸರ್ ಇದು ಗಾಡಿ ಓಲ್ಡ್ ಇತ್ತಾ ಅಥವಾ ಹೊಸ ಸ್ಟಾಕ್ ಇದೆ ಬಂದಿರೋ ಸರ್ ಇದೂ ಹೊಸ ಸ್ಟಾಕ್ ಓಲ್ಡ್ ಸ್ಟಾಕ್ ಇಲ್ಲ ಸರ್ ಹೊಸ ಸ್ಟಾಕ್ ನಾನು ತಗೊಂಡ್ ಬಂದಿರಿ ಈ ಸತಿ ಎಲ್ಲ ಕಡಿಮೆ ಬಜೆಟ್ ಅಲ್ಲಿ ಜಾಸ್ತಿ ಇರೋದು ನನ್ನ ಹತ್ರ ಓಕೆ ಓಡಿರೋದು ಎಷ್ಟು ಸರ್ ಇದು ಸರ್ ಓಡಿರೋದು 57,000 ಓಡಿದೆ ಸರ್ ಗಾಡಿ 57,000 ಗಾಡಿ ಓಡಿದೆ ಗಾಡಿ ಮಾತ್ರ ತುಂಬಾ ಸೂಪರ್ ಇದೆ ಕಲಿಯೋಕವ್ರಿಗೇನು ಎಲ್ಲಾದ್ರು ಚಿಕ್ಕ ಸಿಟಿಯಲ್ಲಿ ಓಡ್ಸಕ್ಕೆ ಗಾಡಿ ತುಂಬಾ ಜಿನೀನ್ ಇದೆ ಆರಾಮಾಗಿ ತಗೋಬಹುದು ಕಡಿಮೆ ಪ್ರೈಸ್ ಅಲ್ಲಿ ಗಾಡಿ ಇದೆ
ಇದು ಗಾಡಿಗೆ ಬೇಕಂದ್ರೆ ನಾನು ಲೋನ್ ಮಾಡಿಸ್ಕೊಡ್ತೀನಿ ಗಾಡಿಗೆ ಎಷ್ಟು ಮಾಡ್ಕೊಡ್ತೀರಾ ಸರ್ 20,000 ಕಡಿ ಸರ್ ಈ ಗಾಡಿಗೆ ಫುಲ್ ಲೋನ್ ಮಾಡಿಸ್ಕೊಡ್ತೀನಿ 20,000 ಕೊಟ್ಟು 20,000 ಅಲ್ಲಿ ಈ ಗಾಡಿಗೆ ಫುಲ್ ಲೋನ್ ಮಾಡಿಸ್ಕೊಡ್ತೀನಿ ವಿತಿನ್ 2 ಡೇಸ್ ಲೋನ್ ಮುಗಿಸ್ಕೊಡ್ತೀನಿ ನಿಮಗೆ ಅಂದ್ರೆ 20,000 ತಗೊಂಡ ಬಂದ್ರೆ ಗಾಡಿ ತಗೊಂಡು ಹೋಗ್ಬೇಕು ಗಾಡಿ ತಗೊಂಡು ಹೋಗ್ಬೇಕು 2 ದಿನ ವೇಟ್ ಮಾಡಬೇಕು ಗಾಡಿ ತಗೊಂಡು ಹೋಗ್ಬೇಕು ಅಷ್ಟೇ ಓಕೆ ಅಂದ್ರೆ ನೋಡಬಹುದು ಟ್ವಿಸ್ಟ್ ಆಗಿರೋದ್ರಿಂದ 8 ಟಾಪ್ ಎಂಡ್ ಆಗಿರುತ್ತೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲಾನು ಬರುತ್ತೆ ಸರ್ ಪ್ರೈಸ್ ಅಂತ ಹೇಳಬಿಡಿ ಸರ್ ಸರ್ ಪ್ರೈಸ್ ಸರ್ ಪ್ರೈಸ್ ತುಂಬಾ ಕಡಿಮೆ ಸರ್ ಒಂದುವರೆ ಗಾಡಿ ಕೊಡ್ತೀನಿ ಹೋಗಿ ಸರ್ ಒಂದುವರೆ ನಾನು ಕೊಡ್ತೀನಿ ಸರ್ ಬಂದ್ರೆ ಇನ್ನು ಕಮ್ಮಿ ಮಾಡಿ ಸರ್ ಹೆಚ್ಚು ಕಡಿಮೆ ಇನ್ನ ಸ್ವಲ್ಪ ಕಡಿಮೆ ಮಾಡಣ ಹೋಗಿ ಸರ್ ಸರ್ ಈ ಸತಿ ಕಸ್ಟಮರ್ ಕಲರ್ ಗೆನು ತುಂಬಾ ಡಿಮ್ಯಾಂಡ್ ಮಾಡ್ತಾರೆ ನಮ್ಮತ್ರ ಈ ಸತಿ ಎಲ್ಲಾ ರೇನ್ಬೋ ಕಲರ್ಸ್ ಇರೋದು ನಿಮಗೆ ಯಾವ ಪ್ರಕಾರ ಕಲರ್ ಬೇಕು ರೆಡ್ ಬೇಕಾ ಬ್ಲೂ ಬೇಕಾ ಗ್ರೀನ್ ಬೇಕಾ ಯಾವ ಕಲರ್ ಬೇಕು ಆ ತರ ಸಿಗುತ್ತೆ ಇದು ಕಲರ್ ರೆಡ್ ರೆಡ್ ಚೆರಿ ಬರುತ್ತಲ್ಲ ಆ ತರ ಕಲರ್ ಗಾಡಿ ಇದು ಗಾಡಿ ಮಾತ್ರ ಸರ್ ಮಾತಾಡಂಗಿಲ್ಲ ಗಾಡಿ ಆ ತರ ಜಿನಿನ್ ಮೇಂಟೇನ್ ಆಗಿದೆ ಮ್ಯಾಗ್ನಿಲ್ ಜೊತೆ ಗಾಡಿ ಇರೋದು ಗಾಡಿ ನೋಡಬಹುದು ಬೀಟ್ ಎರರ್ ನೋಡ್ತಿರೋದು ಒಂದು ಒಳ್ಳೆ ಮೈಲೇಜ್ ಸಿಗುತ್ತೆ ನಿಮಗೆ ಅಂಡ್ ಇಂಟೀರಿಯರ್ ಹೋಗಾದರೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಇಂಟೀರಿಯರ್ ನಿಮಗೆ ತೋರಿಸ್ಬಿಡ್ತೀನಿ ಯಾವ ತರ ಬರುತ್ತೆ ಅಂತ ನೋಡಬಹುದು ಇಂಟೀರಿಯರ್ ಚೆನ್ನಾಗಿದೆ ಅಂಡ್ ಎಲ್ಲಾ ಗಾಡಿನೂ ಇಂಟೀರಿಯರ್ ತೋರಿಸಕಾಗೋದಿಲ್ಲ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ಗಾಡಿ ಮಾತ್ರ ವೆಲ್ ಮೇಂಟೇನ್ ಆಗಿರುತ್ತೆ ಮ್ಯಾಗ್ವಿಲ್ ಬರುತ್ತೆ ಸರ್ ಮೈಲೇಜ್ ಒಂದು 20 ಮೇಲೆ ಬರುತ್ತಲ್ಲ ಸರ್ ಸರ್ 100% ಸರ್ ಖಂಡಿತ 70 ಮೇಲೆ 20 ಮೇಲೆ ಹೈವೇ ಅಲ್ಲಿ ಸಿಗುತ್ತೆ ಸರ್ ಸಿಟಿ ಅಲ್ಲಿ ನಿಮಗೆ 15 ಇಂದ 16 ಸಿಗುತ್ತೆ ಸರ್ ಮೈಲೇಜ್ ಅಂಡ್ ಇದು ಓಡಿರೋದು ಎಷ್ಟು ಸರ್ ಇದು ಸರ್ ಓಡಿರೋದು ಸರ್ 63,000 ಓಡಿರೋದು ಸರ್ ಪ್ರೈಸ್ ಸರ್ ಪ್ರೈಸ್ 2010 ಮಾಡೆಲ್ ಪ್ರೈಸ್ ಬಂದ ಏನಿಲ್ಲ ಸರ್ ರೆಡ್ ಚೆರಿ ಗಾಡಿ ನಿಮಗೆ ರೆಡ್ ಕಲರ್ ಡಿಮ್ಯಾಂಡೆಡ್ ಕೇಳ್ತಾರೆ ಈ ಗಾಡಿಗೆ ಪ್ರೈಸ್ 2 ಲಕ್ಷಕ್ಕೆ ನಿಮ್ಮ ಬಿಕ್ಷಿದ್ರಿಗೆ ಆನ್ ಸ್ಪಾಟ್ ಕೊಡ್ತೀನಿ ನಿಮ್ಮ ಬೇಕಂದ್ರೆ ಲೋನ್ ಮಾಡಿಸ್ಕೊಡ್ತೀನಿ ಸರ್ 2 ಲಕ್ಷಕ್ಕೆ ನಿಮಗೆ ಬೀಟ್ ಸಿಕ್ತಿರೋ ಸಿಂಗಲ್ ಓನರ್ ಸರ್ ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ವೆಹಿಕಲ್ ಓಕೆ ಸೆಕೆಂಡ್ ಓನರ್ ಆಗಿದ್ರೆ ಸಕತ್ತಾಗಿರೋ ಗಾಡಿ ಇರೋದು ಬೀಟ್ ಹುಡುಕೋರಿಗೆ ವೆಲ್ ಮೇಂಟೇನ್ಡ್ ಗಾಡಿ ಅಂತ ಹೇಳಬಹುದು ಸರ್ ಕಲರ್ ಅಲ್ಲಿ ಕಲರ್ ಅಲ್ಲಿ ನೋಡ್ತಾರಲ್ಲ ಪೆಟ್ರೋಲ್ ಅಲ್ಲಿ ಪೆಟ್ರೋಲ್ ಜಾಸ್ತಿ ಇವಾಗ ಜಾಸ್ತಿ ಆಗಿದೆ ಡೀಸೆಲ್ ಗಾಡಿ ಓಡಿಸಕ್ ಆಗಲ್ಲ ಏನಕ್ಕೆ ಹೋಗ್ತೀರಾ ಸುಮ್ಮನೆ ತೋಳಿ ಎಲೆಕ್ಟ್ರಿಕ್ ಗಾಡಿ 18 ಮಾಡೆಲ್ದು ಎಲೆಕ್ಟ್ರಿಕ್ ಗಾಡಿ ತೋಳಿ ಒಂದ್ ಸತಿ ಚಾರ್ಜ್ ಮಾಡಿದ್ರೆ 100 ಕಿಲೋಮೀಟರ್ ಹೋಗ್ಬಿಡುತ್ತೆ ಪೆಟ್ರೋಲ್ ಕಾಸು ನಿಮಗೆ ಇದಾಗ್ಬಿಡುತ್ತೆ ಉಳಿಯುತ್ತೆ ಓ ಉಳಿಯುತ್ತೆ ನೋಡಬಹುದು ಗಾಡಿ ಎಲೆಕ್ಟ್ರಿಕ್ ವೆಹಿಕಲ್ ಯಾರು ನೋಡ್ತೀರಾ ಮಹೀಂದ್ರಾ ಬಂದಿರೋದು ಅಂಡ್ ಇದು 4 ಸೀಟ್ ನಾಲ್ಕು ಜನ ವೆಹಿಕಲ್ ಸರ್ P4 ಇದು 4 ಸೀಟರ್ ವೆಹಿಕಲ್ ಇದು ಒಂದ್ ಸತಿ ಚಾರ್ಜ್ ಮಾಡಿದ್ರೆ 100 ಕಿಲೋಮೀಟರ್ ಹೋಗುತ್ತೆ ಸರ್ ಬ್ಯಾಟ್ರಿ ಕಂಡೀಷನ್ ಆಗಿದೆ ಸರ್ ಸರ್ ಬ್ಯಾಟ್ರಿ ತುಂಬಾ ಜಿನಿನ್ 3 ಅವರ್ಸ್ ಅಲ್ಲಿ ಫುಲ್ ಚಾರ್ಜ್ ಆಗ್ಬಿಡುತ್ತೆ ಸರ್ ಗಾಡಿ ಓಕೆ ಗಾಡಿ ಇಂಟೀರಿಯರ್ ಫೀಚರ್ಸ್ ಅಲ್ಲಿ ಸೇಮ್ ಅಲ್ಲ ಸರ್ ಫ್ಯೂಚರ್ಸ್ ಎಲ್ಲ ಇದರಲ್ಲಿ ಸೇಮ್ ಆಟೋಮ್ಯಾಟಿಕ್ ಬರೋದಿದು ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ನೋಡಿ ನೀವು ನೋಡಬಹುದು ಇಂಟೀರಿಯರ್ ನಿಮಗೆ ಹೊರಗಡೆಯಿಂದ ತೋರಿಸ್ತೀನಿ ನಾಲ್ಕು ಜನ ಆರಾಮಾಗಿ ಹೋಗಬಹುದು ಎಲೆಕ್ಟ್ರಿಕ್ ವೆಹಿಕಲ್ ಯಾರು ಹುಡುಕ್ತಿರೋರಿಗೆ ಒಂದು ಗಾಡಿ ಇರೋದು ಸರ್ ಪ್ರೈಸ್ ಸರ್ ಮಾರ್ಕೆಟ್ ಅಲ್ಲಿ ಈ ಗಾಡಿ 5.5-6 ಲಕ್ಷ ಇದೆ 18 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ 6 ಲಕ್ಷ ಇದೆ 80 ಮಾರ್ಕೆಟ್ ಅಲ್ಲಿ ನನ್ನ ಹತ್ರ ಆ ತರ ಇಲ್ಲ ಸರ್ ಮಾರ್ಕೆಟ್ ಇಂದ 90% ನನ್ನ ಹತ್ರ ಕಡಿಮೆ ಇರೋದು ಗಾಡಿ ಮಾರ್ಕೆಟ್ ಇಂದ 90% ನನ್ನ ಹತ್ರ ಕಡಿಮೆ ಇರೋದು ಸರ್ ಈ ಗಾಡಿ ನಿಮ್ ವೀಕ್ಷಕರಿಗೆ ನಿಮ್ ಸಬ್ಸ್ಕ್ರೈಬರ್ಗೆ ಈ ಗಾಡಿ 3,80,000 ಗೆ ಒಂದೇ ಪ್ರೈಸ್ ಅಲ್ಲಿ ಕೊಡ್ತೀನಿ ವಿತ್ ಲೋನ್ ಜೊತೆ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ ಹೋಗಿ ಸರ್ ಸರ್ ಇನ್ನೊಂದು ಬ್ಲಾಕ್ ಕಲರ್ ಫೋರ್ಡ್ ಐಕಾನ್ 9 ಮಾಡೆಲ್ ಡೀಸೆಲ್ ಸರ್ ಸರ್ ಈ ಗಾಡಿ ತುಂಬಾ ಡೀಸೆಲ್ ಅಲ್ಲಿ ತುಂಬಾ ಜಿನಿನ್ ಮೈಲೇಜ್ ಬರುತ್ತೆ ಸರ್ 20 ಮೇಲೆ ಎಲ್ಲ ಮೈಲೇಜ್ ಬರುತ್ತೆ 9 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ 57,000 ಗಾಡಿ ಓಡಿದೆ ಸರ್ ಬರೀ 57,000 ಓಡಿದೆ ಸರ್ ಟೈರ್ ಹೋಗಿದೆ ಗಾಡಿಯಲ್ಲಿ ಟೈರ್ ಹೋಗ್ಬೇಕಂದ್ರೆ ನಾನು ಫುಲ್ ನಿಮ್ಗೆ ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಕೊಡ್ತೀನಿ ಸರ್ 4-5 ಟೈರ್ ನಿಮ್ಗೆ ಬ್ರ್ಯಾಂಡ್ ನ್ಯೂ ನಿಮ್ ಮುಂದೆ ನಾನು ಹಾಕ್ಸ್ಕೊಡ್ತೀನಿ ಕಸ್ಟಮರ್ ಯಾರಾದ್ರು ಬಂದ್ರೆ ಹೇಳ್ಬಾರ್ದು ಅವರು ಟೈರ್ ಚೇಂಜ್ ಮಾಡ್ಕೊಡಿ ಅಂತ ನಾನ್ ಕಸ್ಟಮರ್ ಮುಂದೆನೆ ಆನ್ ಸ್ಪಾಟ್ ಟೈರ್ ಚೇಂಜ್ ಮಾಡ್ಕೊಡ್ತೀನಿ ಅವ್ರಿಗೆ ನನ್ನ ಜವಾಬ್ದಾರಿ ಅದು ಓಕೆ ಸೊ ಪ್ರೈಸ್ ಏನ್ ಹೇಳ್ತಿರೋ ಸರ್ ವಿತ್ ಟೈರ್ ಚೇಂಜ್ ಮಾಡಿ ಕೊಟ್ಟಿರೋ ಸರ್ ವಿತ್ ಟೈರ್ ಸರ್ ಏನಿಲ್ಲ ಸರ್ 1,40,000 ಗೆ ವಿತ್ ಟೈರ್ ಕೊಡ್ತೀನಿ ಹೋಗಿ ಸರ್ 1,40,000 ಗೆ ವಿತ್ ಟೈರ್ ಹಾಕೊಂಡು ಎಲ್ಲಾ ಸರ್ವಿಸಿಂಗ್ ಎಲ್ಲಾ ಮಾಡ್ಕೊಡ್ತೀನಿ ಗಾಡಿ ಇದು ಸೂಪರ್ ನೋಡಬಹುದು ಇಂಟೀರಿಯರ್ ಫೀಚರ್ಸ್ ಅಲ್ಲಿ ಸೇಮ್ ಅಲ್ವಾ ಸರ್ ಫ್ಯೂಚರ್ಸ್ ಎಲ್ಲಾ ಸೇಮ್ ಸರ್ ಎಸಿ ಪವರ್ ಸ್ಟೀರಿಂಗ್ ಎಲ್ಲಾ ಬರುತ್ತೆ ನಿಮ್ಗೆ ಇಂಟೀರಿಯರ್ ಕ್ಲೀನ್ ಮಾಡಿಸ್ಕೊಡ್ತೀನಿ ಈ ಗಾಡಿಗೆ ಟೈರ್ ಹಾಕ್ಸ್ಕೊಡ್ತೀನಿ ಎಲ್ಲಾ ಪೂರ್ತಿ ಸರ್ವಿಸ್ ಮಾಡಿ ಶೋರೂಮ್ ಇಂದ ಹೆಂಗ್ ಗಾಡಿ ಹೋಗುತ್ತೆ ಆ ತರ ನೀಟ್ ಮೇಂಟೈನ್ ಮಾಡಿ ಗಾಡಿ ಕೊಡ್ತೀನಿ ನಿಮ್ಗೆ ಡೆಲಿವರಿ ಟೈಮ್ ಅಲ್ಲಿ ಸರ್ ಇನ್ನೊಂದು ಫೋರ್ಡ್ ಅಲ್ಲಿ ಫೋರ್ಡ್ ಫಿಗೋ ತಗೊಂಡ್ ಬಂದಿದ್ದೀನಿ ಸರ್ ಸರ್ ಈ ಗಾಡಿ ಒಂದ್ 2-3 ತಿಂಗಳಿಂದ ತುಂಬಾ ಡಿಮ್ಯಾಂಡೆಡ್ ಆಗಿದೆ ಸರ್ ಫೋರ್ಡ್ ಫಿಗೋ ಕಸ್ಟಮರ್ ಹೆಂಗ್ ಕೇಳ್ತಾರೆ ಅಂದ್ರೆ ಇವಾಗ ಮಾರುತಿಗೆ ಏನ್ ಡಿಮ್ಯಾಂಡ್ ಇದೆ ಆ ತರ ಫೋರ್ಡ್ ಫಿಗೋಗೆ ಡಿಮ್ಯಾಂಡ್ ಆಗ್ಬಿಟ್ಟಿದೆ ಪೆಟ್ರೋಲ್ ವೆಹಿಕಲ್ 2011 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಗಾಡಿ ನೋಡಿ ಹೆಂಗ್ ತರ ಪಿಸ್ಟಾ ಕಲರ್ ಇದು ಪ್ಯೂರ್ ಪಿಸ್ಟಾ ಕಲರ್ ಇದು ಸರ್ ಓಕೆ ಅಂಡ್ ಓಡಿರೋದು ಎಷ್ಟು ಸರ್ ಇದು ಸರ್ ಓಡಿರೋದು ಸರ್ 77,000 ಓಡಿದೆ ಸರ್ ಗಾಡಿ
ಬರೀ ಗಾಡಿ ಪ್ರೈಸ್ ಹೇಳ್ಬೇಕು. ಫ್ಯೂಚರ್ಸ್ ಎಲ್ಲಾರ್ಗೆ ಗೊತ್ತಿದೆ ಸರ್, ಇವಾಗ ಚಿಕ್ಕ ಮಗಳಿಗೆ ಗೊತ್ತಿದೆ ಕಾರ್ ಅಲ್ಲಿ ಏನ್ ಬರುತ್ತೆ ಏನ್ ಬರಲ್ಲ ಅಂತ. ಇವಾಗ ಬೇಡ ಬೇಡ ಪ್ರೈಸಿಂಗ್ ಅಲ್ಲಿ ಕೊಡಕೊಡೋದು, ಬರೀ ಪ್ರೈಸ್ ಹೇಳೋದು. ಪ್ರೈಸ್ ಹೇಳಿಲ್ಲ ಅಲ್ಲ ಮತ್ತೆ ಇದಕ್ಕೆ ಪ್ರೈಸ್ ಪ್ರೈಸ್ ಏನ್ ಕೇಳ್ತೀರಾ ಸರ್? ನಮ್ಮ ಹತ್ರ ಪ್ರೈಸ್ ಇರೋದು ಎಲ್ಲೂ ಇರಲ್ಲ. ಹೇಳಿ ಸರ್, 2,20,000 ಗಾಡಿ ಕೊಡ್ತೀನಿ ಸರ್. 2,20,000 2,20,000 ಫೋರ್ಡ್ ಫಿಗೋ ತಗೊಂಡೋಗಿ ಹೋಗಿ ಸರ್. ಸರ್, ಕಸ್ಟಮರ್ ಲೋನ್ ಲೋನ್ ಅಂತಾರೆ, ಗಾಡಿ ನಮ್ಮ ಹತ್ರ ಇರಲ್ಲ, ಲೋನ್ ಕೊಡಿಸಕ್ಕೆ 10 ಮಾಡೆಲ್ ಇಂದ ಇವಾಗ ನಮ್ಮ ಹತ್ರ ಲೋನ್ ಸ್ಟಾರ್ಟ್ ಆಗ್ತಾ ಇರೋದು. ಅದಕ್ಕೋಸ್ಕರ ಸರ್, ಈ ಸತಿ ನನ್ನ ಹತ್ರ ಮಾಡಲ್ ಗಾಡಿ ಇದೆ, ಕಡಿಮೆ ಪ್ರೈಸ್ ಅಲ್ಲಿ ಇನ್ನೂ ಗಾಡಿ ಇದೆ. ಮಾಡೆಲ್ ಗಾಡಿ 2011 ಮಾಡೆಲ್ ಹೋಂಡಾ ಸಿಟಿ ಸರ್, VMT ಟಾಪ್ ಎಂಡ್ ಮಾಡೆಲ್ ಇದು. 11 ಮಾಡೆಲ್ ಸೆಕೆಂಡ್ ಓನರ್, ಬರೀ 53,000 ಕಿಲೋಮೀಟರ್ ಓಡಿದೆ ಸರ್. ಇಂಟೀರಿಯರ್ ನೋಡಬಹುದು, ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್. VMT ಟಾಪ್ ಎಂಡ್ ಮಾಡೆಲ್, ಸಿಲ್ವರ್ ಕಲರ್ ಹೋಂಡಾ ಸಿಟಿ ಇದು. ಕಸ್ಟಮರ್ ತುಂಬಾ ಡಿಮ್ಯಾಂಡ್ ಮಾಡ್ತಾರೆ ಈ ಗಾಡಿಗೆ, ಅದಕ್ಕೋಸ್ಕರ ಕಸ್ಟಮರ್ ಗೆ ತಗೊಂಡ್ ಬಂದಿರೋದು ಗಾಡಿಗೆ. ಅಂಡ್ ಏನ್ ಹೇಳ್ತಿರೋದು ಸರ್ ಪ್ರೈಸ್ ಸರ್? ಇದು ಪ್ರೈಸ್ ಸರ್ 3,85,000 ಕೊಟ್ ಮಾಡ್ತಾರದು ಸರ್. 3,85,000 11 ಮಾಡೆಲ್ ಹೋಂಡಾ ಸಿಟಿ ಕೊಟ್ ಮಾಡ್ತಾರದು ಸರ್. ಸೊ ಇನ್ನು ಕಮ್ಮಿ ಆಗತ್ತಾ ಸರ್ ಬಂದ್ರೆ? ಸರ್, 3,65,000 ಕೊಡ್ಬಿಡ್ತೀನಿ ಹೋಗಿ ಸರ್, ವಿತ್ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಸರ್, ಇನ್ನೊಂದು ರೆಡ್ ಕಲರ್ ಅಲ್ಲಿ ಬಗ 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 ಅಂತ ಇದೆ ಸರ್, ಫಿಯಟ್ ಪುಂಟೋ 2012 ಮಾಡೆಲ್ ಡೀಸೆಲ್ ವೆಹಿಕಲ್ ಸರ್ ಇದು. ಸರ್, ಇಮೋಷನ್ ಪ್ಯಾಕೆಟ್ ಟಾಪ್ ಎಂಡ್ ಮಾಡೆಲ್ ಇದು ಫಿಯಟ್ ಪುಂಟೋ ಅಲ್ಲಿ. ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ಸ್, ಬ್ಲೂಟೂತ್ ಸಿಸ್ಟಮ್ ಎಲ್ಲ ಇದೆ ಈ ಗಾಡಿಯಲ್ಲಿ ಫ್ಯೂಚರ್ಸ್ ನಿಮ್ಗೆ. ಫಿಯಟ್ ಪುಂಟೋ ತುಂಬಾ ಜನ ಕೇಳ್ತಾರೆ, ಅಂಡ್ ಮೈಲೇಜ್ ಗೆ ಒಂದು ಸರ್ ಸರ್ ಮಲ್ಟಿ ಜೆಟ್ ಇಂಜಿನ್ ಬರೋದು, ಇದಕ್ಕೆ ಶಿಫ್ಟ್ ಇಂಜಿನ್ ಬರೋದು ಈ ಗಾಡಿಗೆ ನಿಮ್ಗೆ. ಇದು ನಿಮ್ಗೆ ಎಲ್ಲಾರು ಹೇಳ್ತಾರೆ ಮೇಂಟೆನೆನ್ಸ್ ಇಲ್ಲ ಮೇಂಟೆನೆನ್ಸ್ ಇಲ್ಲ ಸರ್. ಸರ್, ಆರಾಮಾಗಿ ನೀವು ಆಚೆ ಹೋಗಿ ತಗೊಂಡ್ರೆ ತುಂಬಾ ಲೋ ಮೇಂಟೆನೆನ್ಸ್ ಗಾಡಿಗೆ ಇದು. ಮೈಲೇಜ್ ಗೋಸ್ಕರ ತುಂಬಾ ಇದೆ, ಪಾರ್ಟ್ಸ್ ಆರಾಮಾಗಿ ಸಿಗ್ಬಿಡುತ್ತೆ ಗಾಡಿಯಲ್ಲಿ, ಏನು ತೊಂದರೆ. ಸರ್, ಓಡಿರೋದು ಸರ್? ಓಡಿರೋದು 55,000 ಕಿಲೋಮೀಟರ್ ಓಡಿದೆ ಸರ್. ಓನರ್ ಸಿಂಗಲ್ ಸೆಕೆಂಡ್ ಸೆಕೆಂಡ್ ಓನರ್ ವೆಹಿಕಲ್ ವಿತ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇರೋದು ಗಾಡಿ. ಪ್ರೈಸ್ ಒಂದು ಸರ್? ಸರ್, ಪ್ರೈಸ್ ಬೆಂಕಿ ಪ್ರೈಸ್ ಹೇಳ್ಬಿಡಿ. ಬೆಂಕಿ ಪ್ರೈಸ್ ಹೇಳ ನಾನು ಹೇಳ ಸರ್, 2,70,000 ಹೋಗಿ ಸರ್. 2,70,000 12 ಮಾಡೆಲ್ ಫಿಯಟ್ ಪುಂಟೋ ಕೊಡ್ತೀನಿ. ಫೋರ್ಡ್ ಫಿಗೋ ಡೀಸೆಲ್, ಅದು ಪೆಟ್ರೋಲ್ ಆಯ್ತು, ಇದು ಡೀಸೆಲ್. ಡೀಸೆಲ್ ಇನ್ನ ಜಾಸ್ತಿ ಮೈಲೇಜ್ ಬರುತ್ತೆ ನಿಮ್ಗೆ. ಫೋರ್ಡ್ ಫಿಗೋ ಅಲ್ಲಿ ಡೀಸೆಲ್ ಇಂದ ಡಿಮ್ಯಾಂಡೆಡ್ ಆಗಿರುತ್ತೆ, ಕಸ್ಟಮರ್ ತುಂಬಾ ಕೇಳ್ತಾರೆ ಡೀಸೆಲ್ ವೆಹಿಕಲ್. ಈ ಗಾಡಿ 2011 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. ಸರ್, ಈ ಗಾಡಿ ಪ್ರೈಸ್ ಬೆಂಕಿ ಬೆಂಕಿ ಪ್ರೈಸ್ ಸರ್, 2,45,000 ಫೋರ್ಡ್ ಫಿಗೋ ಡೀಸೆಲ್ ಅಲ್ಲಿ ಕೊಡ್ತೀನಿ ಸರ್. ಸರ್, ಅದು ಜಾಸ್ತಿ ಆಯ್ತಲ್ವಾ, ಇದು ಕಮ್ಮಿ ಆಯ್ತು ಸರ್? ಇದು ಡೀಸೆಲ್ ವೆಹಿಕಲ್ ಸರ್, ಇದು 2,45,000 ಡಿಮ್ಯಾಂಡೆಡ್ ಗಾಡಿ ನಿಮ್ಗೆ, ವಿತ್ ಲೋನ್ ಮಾಡಿಸ್ಕೊಡ್ತೀನಿ ಈ ಗಾಡಿ ನಿಮ್ಗೆ. ಫುಲ್ ಲೋನ್ ಆಗುತ್ತಾ? ಫುಲ್ ಲೋನ್ ಆಗುತ್ತೆ. ಟೈರ್ ಕಂಡೀಷನ್ ನೋಡಬಹುದು ನಿಮ್ಗೆ, ಟೈರ್ ಚೆನ್ನಾಗಿದೆ, ಟೈರ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಬಾಡಿ ಲೈನ್ ಎಲ್ಲೂ ಡೆಂಟ್ ಸ್ಕ್ರಾಚ್ ಬರೋದಿಲ್ಲ. ಇಂಟೀರಿಯರ್ ನಿಮ್ಗೆ ನಾರ್ಮಲ್ ಆಗಿ ಬರುತ್ತೆ, ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಅಂಡ್ ರೇರ್ ಸೈಡ್ ನಿಮ್ಗೆ ಹೋಗೋದ್ರೆ ಚೆನ್ನಾಗಿದೆ. ಹಂಗೆ ನೆಕ್ಸ್ಟ್ ಗಾಡಿ ಯಾವ್ ತೋರಿಸ್ತೀರಾ ಸರ್? ನೆಕ್ಸ್ಟ್ ಗಾಡಿ ಇನ್ನೊಂದು ಬ್ಲಾಕ್, ಅದು ಇನ್ನೊಂದು ರೆಡ್ ಕಲರ್ ಬೀಟ್ ಆಯ್ತು ನನ್ನ ಹತ್ರ. ಈ ಸತಿ ನನ್ನ ಹತ್ರ ಒಂದ್ ಗಾಡಿ ಇಲ್ಲ ಸರ್, ಒಂದೇ ಬ್ರ್ಯಾಂಡ್ ಅಲ್ಲಿ 2-4 ಗಾಡಿ ಇರೋದು ನನ್ನ ಹತ್ರ. ರೆಡ್ ಕಲರ್ ಬೀಟ್ ಆಯ್ತಾ? ಪೆಟ್ರೋಲ್ ಬಿಟ್ಬಿಡಿ, ಇನ್ನ ಜಾಸ್ತಿ ಮೈಲೇಜ್ ಬೇಕಾ? ಡೀಸೆಲ್ ತಗೊಳ್ಳಿ. ಪೆಟ್ರೋಲ್ ಆಗಿಲ್ಲ ಅಂದ್ರೆ ಡೀಸೆಲ್ ಮೈಲೇಜ್ ಜಾಸ್ತಿ ಅಲ್ಲ, ಡೀಸೆಲ್ ತಗೊಳ್ಳಿ. 2011 ಮಾಡೆಲ್ ಇವಾಗ ಹೇಳ್ತಿರೋ ಯಾವ್ದು ಗಾಡಿ ಬೇಕೋ ಆ ಗಾಡಿ ಸಿಗುತ್ತೆ. ಆ ಗಾಡಿ ಸಿಗುತ್ತೆ ಸರ್, ಡಿಮ್ಯಾಂಡ್ ಇರ್ತದೆ. ಇವಾಗ ಏನಿದೆ, ಡಿಮ್ಯಾಂಡ್ ಮಾಡಿ ಗಾಡಿ ತಗೋಬೇಕು, ಗಾಡಿ ಇಲ್ಲ ಅಂತ ಇಲ್ಲ. ನಿಮ್ಗೆ ಯಾವ ಗಾಡಿ ಬೇಕು ಹೇಳಿ, 3-4 ದಿವಸ ಟೈಮ್ ತಗೊಳ್ಳಿ. 3-4 ದಿನ ಇಮಿಡಿಯೇಟ್ ಬೇಕಾ? ಬೇರೆ ಶೋರೂಮ್ ಇಂದ ತರ್ಸ್ಕೊಡ್ತೀನಿ ಇವಾಗ ನಿಮ್ಗೆ, ಇಮಿಡಿಯೇಟ್ ಬೈ ಮಾಡಿ ಕೊಡ್ತೀನಿ ನಿಮ್ಗೆ ಗಾಡಿ. ಓಕೆ, ಸೂಪರ್. ಗಾಡಿ ಮಾತ್ರ ರೆಡ್ ಬೇಡ, ಬ್ಲಾಕ್ ಬ್ಯೂಟಿ ನಿಂತಿದೆ, ಅಂಡ್ ಡೀಸೆಲ್ ವೇರಿಯಂಟ್. ಅಂಡ್ ಪ್ರೈಸ್ ಏನ್ ಹೇಳ್ತಿರೋದು ಇದು ಹೇಳಿ ಸರ್, ಯಾವ ಮಾಡಲ್ ಸರ್? ಇದು 2011 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್, 65,000 ಕಿಲೋಮೀಟರ್ ಓಡಿದೆ ಸರ್. ರೆಕಾರ್ಡೆಡ್ ಕಿಲೋಮೀಟರ್ ಸರ್. ಇದು ಮೈಲೇಜ್ ಬಂದಿ ನಿಮ್ಗೆ ಸಿಟಿಯಲ್ಲಿ 16-17 ಮೈಲೇಜ್ ಬರುತ್ತೆ ಸರ್. ಹೈವೇ ಅಲ್ಲಿ ಸರ್ 25 ಮಿಸ್ ಇಲ್ಲ ಗಾಡಿ ಇದು, 25 ಮಿಸ್ ಇಲ್ಲ ಡೀಸೆಲ್ ವೆಹಿಕಲ್ ಗಾಡಿ ಇದು. ತುಂಬಾ ಜೀನಿಯನ್ ಮೇಂಟೈನ್ ಆಗಿದೆ ಸರ್, ವಿತೌಟ್ ಟ್ರೈಲ್ ಗಾಡಿ. ಗಾಡಿ ಗ್ಯಾರಂಟಿ ಕೊಡ್ತೀನಿ ಸರ್ ನಾನು. ಹಂಗೆ ಸರ್, ಪ್ರೈಸ್ ಚೆನ್ನಾಗಿರ್ಬೇಕು ಸರ್? ಸರ್, ಪ್ರೈಸ್ ಚೆನ್ನಾಗಿರ್ಬೇಕಾ? ಆತರ ಪ್ರೈಸ್ ಕೊಡ್ತೀನಿ, ಕಸ್ಟಮರ್ ಬರ್ಲಿ. ಡಿಮ್ಯಾಂಡೆಡ್ ವೆಹಿಕಲ್ ಗಾಡಿನೂ ಆತರ ಕೊಡ್ತೀನಿ ನಿಮ್ಗೆ. 2,00,000 ಗಾಡಿ ಕೊಡ್ತೀನಿ ಸರ್. 2,00,000 ಒಂದೇ ಪ್ರೈಸ್, 2,00,000 ಗಾಡಿ ಚವಲೆಟ್ ಬಿಟ್ ಡೀಸೆಲ್ ವೆಹಿಕಲ್ 11 ಮಾಡೆಲ್ ಕೊಡ್ತೀನಿ ನಿಮ್ಗೆ ಸರ್. ಇನ್ನೊಂದು ವ್ಯಾಗನರ್ ಆಯ್ತಾ? ಇನ್ನೊಂದು 7 ಮಾಡೆಲ್ ವ್ಯಾಗನರ್ ಆಯ್ತಾ? ಇದು 10 ಮಾಡೆಲ್ ವ್ಯಾಗನರ್ ತೊಗೊಳ್ಳಿ, ಸಿಲ್ವರ್ ಕಲರ್ ದು. 10 ಮಾಡೆಲ್ ಲೇಟೆಸ್ಟ್ ಶೇಪ್ ಬರೋದು ಇದು ಗಾಡಿಗೆ, ಲೇಟೆಸ್ಟ್ ಸಿಲ್ವರ್ ಕಲರ್ ದು. ಓಕೆ, ನೋಡಬಹುದು ಫ್ರಂಟ್ ಇಂಟೀರಿಯರ್. ಆಫ್ಟರ್ ಮಾರ್ಕೆಟ್ ಲೆದರ್ ಹಾಕಿದಾರಲ್ವಾ ಸರ್? ಹೌದು ಸರ್, ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ ನೋಡಿ. ಇಂಟೀರಿಯರ್ ಚೆನ್ನಾಗಿದೆ,
ಎಲ್ಲ ನಾರ್ಮಲ್ ಎಲ್ಲ ಗಾಡಿ ಏನು ಬರುತ್ತೆ ಅದೆಲ್ಲ ಫೀಚರ್ಸ್ ಇದೆ ಗಾಡಿಯಲ್ಲಿ. ಓಕೆ ನೋಡ್ಬೋದು ಇಂಟೀರಿಯರ್ ಚೆನ್ನಾಗಿದೆ. ಅಂಡ್ ಯಾರ್ಯಾರು ಮಾಡೆಲ್ ವೈಸ್ ಬೇಕಂದ್ರೆ ನಿಮ್ಗೆ ಯಾವ ಮಾಡೆಲ್ ಬೇಕಂದ್ರೆ ಈ ಶೋರೂಮ್ ಅಲ್ಲಿ ಸಿಗುತ್ತೆ. ಆ ತರ ಕಲೆಕ್ಷನ್ಸ್ ಇದೆ ನೋಡ್ಬೋದು ಸರ್, ಕಲೆಕ್ಷನ್ಸ್ ಯಾವ ತರ ಇದೆ ಅಂತ. ಸೊ ಯಾವ ಗಾಡಿ ಬೇಕು ಆ ಗಾಡಿ ಸಿಗುತ್ತೆ. ಸರ್ ಇದು ಸಿಂಗಲ್ ಓನರ್ ಸೆಕೆಂಡ್ ಓನರ್? ಸರ್ ಇದು ಸೆಕೆಂಡ್ ಓನರ್ ವೆಹಿಕಲ್, 10 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್. ಇನ್ಶೂರೆನ್ಸ್ ಲಾಪ್ಸ್ ಇದೆ, ಇನ್ಶೂರೆನ್ಸ್ ನನ್ನ ಕಡೆಯಿಂದ ಗಾಡಿಗೆ ಮಾಡಿಸ್ಕೊಡ್ತೀನಿ. ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀನಿ, ನನ್ನ ಕಡೆಯಿಂದ ಮಾಡಿಸ್ಕೊಡ್ತೀನಿ. ಸರ್ ಈ ಸತಿ ದಸರಾ ದಿವಾಳಿ ಎರಡು ಸೇರ್ಸಿ ಆಫರ್, ಎಲ್ಲರೂ ಬರೀ ದಸರಾ ಆಫರ್ ದಿವಾಳಿ ಆಫರ್ ಕೊಡ್ತಾರೆ, ನಮ್ಮ ಹತ್ರ ಆತರ ಇಲ್ಲ. ಒಂದೇ ಸತಿ ಎರಡು ಆಫರ್, ದಿವಾಳಿ ದಸರಾಗ ಬನ್ನಿ ದಸರಾ ಆಫರ್, ದಿವಾಳಿ ಬನ್ನಿ ದಿವಾಳಿ ಆಫರ್ ನಮ್ಮ ಹತ್ರ. ಸೂಪರ್. ಅಂಡ್ ಆಫರ್ ಗೆ ಒಂದ್ ಪ್ರೈಸ್ ಸರ್? ಆಫರ್ ಪ್ರೈಸ್ ಸರ್? ಆಫರ್ ಪ್ರೈಸ್? ದಸರಾ ಪ್ರೈಸ್? ದಸರಾ ಪ್ರೈಸ್ ಎಲ್ಲ, ದಿವಾಳಿ ಪ್ರೈಸ್ ಎಲ್ಲ, ಎರಡು ಪ್ರೈಸ್? ಎರಡು ಪ್ರೈಸ್ ಎಲ್ಲ. 2 ಲಕ್ಷ ಕೊಡ್ತೀನಿ ಹೋಗಿ ಸರ್. 2 ಲಕ್ಷಕ್ಕೆ? 2 ಲಕ್ಷಕ್ಕೆ ವ್ಯಾಗ್ನರ್ ಕೊಡ್ತೀನಿ, ತಗೊಳ್ಳೋಗಿ. ಇನ್ನೊಂದು ಎಲೆಕ್ಟ್ರಿಕ್ ಗಾಡಿ, ಆ ಗಾಡಿ 18 ಮಾಡೆಲ್ ಆಯ್ತಾ, ಇದು 15 ಮಾಡೆಲ್ ಎಲೆಕ್ಟ್ರಿಕ್ ಗಾಡಿ, ರೆಡ್ ಕಲರ್ ಗಾಡಿ ಸರ್. ನಾನು ಹೇಳ್ದಲ್ಲ ಈ ಸತಿ ನಮ್ಮ ಹತ್ರ ಒಂದ್ ಗಾಡಿ ಇಲ್ಲ, ಒಂದ್ ಗಾಡಿ ಜೊತೆ ಇನ್ನೊಂದ್ ಗಾಡಿ ನಿಮ್ಗೆ ಸಿಗುತ್ತೆ. ಅಂದ್ರೆ ಗಾಡಿ ಇಲ್ಲ, ಈ ಗಾಡಿ ತಗೊಳ್ಳಿ. ಮಲ್ಟಿಪಲ್ ಆಪ್ಷನ್? ಮಲ್ಟಿಪಲ್ ಆಪ್ಷನ್ ಈ ಸತಿ ನಮ್ಮ ಹತ್ರ, ಆಪ್ಷನ್ಸ್ ಆಪ್ಷನ್ಸ್ ತುಂಬಾ ಈಗ ಸತಿ. ಓಕೆ, ಯಾವ್ದು ಗಾಡಿ ಬೇಕೋ ಇಷ್ಟ ಆಗಿಲ್ಲ ಬೇರೆ ಗಾಡಿ ಇದ್ ಮಾಡ್ಬೋದು. ದಸರಾ ದಿವಾಳಿ ಆಫರ್ ಇದು. ಓಕೆ, ದಸರಾ ಇಲ್ಲ ದಸರಾ ಅಲ್ಲಿ ಆ ಗಾಡಿ ಸೇಲ್ ಆಯ್ತಾ, ದಿವಾಳಿಯಲ್ಲಿ ಈ ಗಾಡಿ ತಗೊಳ್ಳಿ. ಏನ್ ಮಾಡಲ್ ಸರ್ ಇದು? ಸರ್ 15 ಮಾಡೆಲ್. ಓನರ್? ಓನರ್ ಸೆಕೆಂಡ್ ಓನರ್ ವೆಹಿಕಲ್ ಇದನ್ನು. ಎಷ್ಟು ಓಡಿದೆ ಸರ್ ಗಾಡಿ? ಸರ್ ಓಡಿರೋದು ಸರ್ 47,000 ಓಡಿದೆ ಸರ್ ಗಾಡಿ. ರೆಕಾರ್ಡೆಡ್? ರೆಕಾರ್ಡೆಡ್. ಕಂಡೀಷನ್ ಆಗಿದೆಯಾ? ಅಂಡ್ ಬ್ಯಾಟ್ರಿ ತುಂಬಾ ಜಿನಿನ್ ಕಂಡೀಷನ್ ಆಗಿದೆ ಸರ್. ಒಂದ್ಸತಿ ಇದನ್ನು ಚಾರ್ಜ್ ಮಾಡಿದ್ರೆ ಆರಾಮಾಗಿ ನಿಮಗೆ 100 ಕಿಲೋಮೀಟರ್ ಹೋಗ್ಬೋದು ಸರ್. ಪೆಟ್ರೋಲ್ ಕಾಸ್ಟ್ ನಿಮ್ಗೆ ವೇಸ್ಟ್ ಆಗುತ್ತೆ, ಡೀಸೆಲ್ ಕಾಸ್ಟ್ ವೇಸ್ಟ್ ಆಗುತ್ತೆ. ಒಂದ್ ಪ್ರೈಸ್ ಗಾಡಿ ತೋಳಿ. ಬಂಪರ್ ಪ್ರೈಸ್? ಬಂಪರ್ ಪ್ರೈಸ್ ಇಲ್ಲ, ರೆಡ್ ಕಲರ್ ಗಾಡಿ. ಬಂಪರ್ ಪ್ರೈಸ್ 15 ಮಾಡೆಲ್ ರೇವಾ, ಮಹೀಂದ್ರಾ ರೇವಾ. ಹೇಳಿ ಸರ್, ರಿವೀಲ್ ಮಾಡ್ಬಿಡಿ ಸರ್. 2,60,000 ಗಾಡಿ ಕೊಡ್ತೀನಿ ಹೋಗಿ ಸರ್. 2,60,000 ಸ್ವಲ್ಪ ಜಾಸ್ತಿ ಆಯ್ತು, 2.5 ಕೊಡ್ಬಿಡ್ತೀನಿ ಹೋಗಿ ಸರ್. ಸೂಪರ್ ಸರ್. ಇನ್ನೊಂದು ಲೇಟೆಸ್ಟ್ 2018 ಮಾಡೆಲ್, ಲೇಟೆಸ್ಟ್ ಮಾಡೆಲ್ 2018 ಟಿಯಾಗೋ ಕೊಡ್ತೀನಿ ಸರ್. ತುಂಬಾ ಜಿನಿನ್ ಮಾಡೆಲ್ ಸರ್ ಇದು, ಮಾಡೆಲ್ ತುಂಬಾ ಜಿನಿನ್, ಗಾಡಿನಲ್ಲಿ ತುಂಬಾ ಡಿಮ್ಯಾಂಡ್. ಮೈಲೇಜ್ ಇದ್ರು ಡೀಸೆಲ್ ವೆಹಿಕಲ್ ಇದು. ಡೀಸೆಲ್? ಡೀಸೆಲ್ ವೆಹಿಕಲ್ ಅಂದ್ರೆ ಕಸ್ಟಮರ್ ಫಸ್ಟ್ ಬರ್ತಾರೆ ನಮ್ಮ ಹತ್ರ. ಏನಿದೆ ಡೀಸೆಲ್ ಮೈಲೇಜ್ ಚೆನ್ನಾಗಿ ಬರುತ್ತಲ್ಲ ಅದಕ್ಕೋಸ್ಕರ. ಅದು ಟಿಯಾಗೋದಲ್ಲಿ ಡೀಸೆಲ್ 100% ತುಂಬಾ ರೇರ್ ಸಿಗೋದು ಇದು. ಟಿಯಾಗೋ ಅಲ್ಲಿ ಡೀಸೆಲ್ ನನ್ನ ಹತ್ರ ಇದೆ ಗಾಡಿ, ಯಾರ ಹತ್ರನು ಇಲ್ಲ. ಯಾರ ಎಲ್ಲಾರ ಹತ್ರ ಪೆಟ್ರೋಲ್ ಜಾಸ್ತಿ ಇರುತ್ತೆ, ನನ್ನ ಹತ್ರ ಡೀಸೆಲ್ ಟಿಯಾಗೋ ಇದೆ ಈ ಸತಿ. ಓಕೆ, ಇಂಟೀರಿಯರ್ ಇದಕ್ಕೆ ತೋರಿಸಬಿಡೋಣ ಸರ್. ಚೆನ್ನಾಗಿದೆ ನೋಡ್ಬೋದು, ಎಸಿ ಪವರ್ ಸ್ವಿಂಗ್, ಪವರ್ ವಿಂಡೋಸ್, ಕಮು ಅಂಡ್ ಡೀಸೆಲ್ ವೇರಿಯಂಟ್. ಟಿಯಾಗೋ ನೋಡೋರ್ಗೆ ಆರಾಮಾಗಿ 20 ಮೇಲೆ ಮೈಲೇಜ್ ಕೊಡುತ್ತೆ ಇದು. 100% 20 ಮೇಲೆ ಮೈಲೇಜ್ ಸಿಗುತ್ತೆ ನಿಮ್ಗೆ. ಲೋನು ಪ್ರೊಫೈಲ್ ಚೆನ್ನಾಗಿದ್ರೆ, ಸಿವಿಲ್ ಸ್ಕೋರ್ ಎಲ್ಲ ಚೆನ್ನಾಗಿದ್ರೆ, ITR ಇದ್ರೆ ಈ ಗಾಡಿಗೆ ನಾನು 1 ರೂಪಾಯಿ ಏನ್ ಕೊಡ್ಬಿಡಿ, ಬರೀ ಅಡ್ವಾನ್ಸ್ ಮಾಡಿ. ಫುಲ್ ಲೋನ್ ನನ್ ಜವಾಬ್ದಾರಿ, ನಾನ್ ಮಾಡಿಸ್ಕೊಡ್ತೀನಿ. ಅಂದ್ರೆ ಗಾಡಿ ಜೇಬಲ್ ದುಡ್ಡು ಇಲ್ಲ ಅಂದ್ರೆ, ಗಾಡಿ ಜೇಬಲ್ ದುಡ್ಡು ಇಲ್ಲ ಅಂದ್ರೂ ಮನೆ ನಮ್ಮ ಹತ್ರ ಈ ಗಾಡಿಗೆ ಫುಲ್ ಲೋನ್ ಮಾಡಿಸ್ಕೊಡ್ತೀನಿ, ನನ್ ಗ್ಯಾರಂಟಿ ಅದು. ಓಕೆ ಸರ್, ಪ್ರೈಸ್? ಸರ್ ಪ್ರೈಸ್ ಸರ್ 4.5 ಹೇಳ್ತಾ ಇರೋದು ಸರ್. ಕಮ್ಮಿ ಮಾಡ್ತೀರಾ ಸರ್? ಇನ್ನ ಹೆಚ್ಚು ಕಡಿಮೆ ಬೇಕಾ? 4,45 ಗಾಡಿ ಕೊಡ್ತೀನಿ ಹೋಗಿ ಸರ್. 5.5-6 ಲಕ್ಷ ಗಾಡಿ ಇದೆ, 18 ಮಾಡೆಲ್ ಲೇಟೆಸ್ಟ್ ವೆಹಿಕಲ್ ಇದು, ಯಾರು ಕೊಡಲ್ಲ. ನಾನ್ ಫುಲ್ ಲೋನ್ ಮಾಡಿಬಿಟ್ಟು ನಿಮ್ಗೆ ಗಾಡಿ ಕೊಡ್ತೀನಿ ಇದು. ಸರ್ ಇನ್ನೊಂದು ಸರ್, 2014 ಮಾಡೆಲ್ ಸೆಲೀರಿಯೋ ಸರ್, ಆಟೋಮೆಟಿಕ್, ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಇದು. ಕಸ್ಟಮರ್ ತುಂಬಾ ಕೇಳ್ತಾರೆ ಅದಕ್ಕೋಸ್ಕರ ಕಸ್ಟಮರ್ ಗೆ ತಗೊಂಡ್ ಬಂದಿರೋದು ಗಾಡಿ ಇದು. ನೋಡ್ಬೋದು ಇಂಟೀರಿಯರ್ ಆಫ್ಟರ್ ಮಾರ್ಕೆಟ್ ಎಲ್ಲ ತರ ಬಂದಿದೆ. ಇಂಟೀರಿಯರ್ ಎಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ ನಿಮ್ಗೆ. ಅಂಡ್ ರೇರ್ ಸೈಡ್ ನಿಮ್ಗೆ ಹೋಗೋದಾದ್ರೆ ಚೆನ್ನಾಗಿದೆ ರೇರ್ ಸೈಡು. ಅಂಡ್ ಎಲ್ಲೂ ಡೆಂಟಲ್ ಸ್ಕ್ರಾಚು ಬರೋದಿಲ್ಲ. ಯಾರ್ಯಾರು ಸೆಲೀರಿಯೋ ಮೋಸ್ಟ್ ಡಿಮಾಂಡೆಡ್ ವೆಹಿಕಲ್ ಅಂತ, ಮೈಲೇಜ್ಗೂ ಬರುತ್ತೆ ಸರ್. ಸೆಕೆಂಡ್ ಓನರ್ ಸಿಂಗಲ್ ಓನರ್? ಸೆಕೆಂಡ್ ಓನರ್ ವೆಹಿಕಲ್ ಸರ್. ಓಡಿರೋದು 52,000 ಕಿಲೋಮೀಟರ್ ಓಡಿದೆ ಸರ್ ಗಾಡಿ ಬಂತ್ರ. ಪ್ರೈಸ್ ಒಂದ್ ಪ್ರೈಸ್ ಸರ್? ಸರ್ ಒಂದೇ ಪ್ರೈಸ್ ಸರ್, 3,60,000 ಗಾಡಿ ಕೊಡ್ತೀನಿ ಸರ್ ಹೋಗಿ ಸರ್. 3,50,000? 3,60,000 ಗಾಡಿ ಕೊಡ್ತೀನಿ ಸರ್. 3,50,000 ಆಗತ್ತಾ ಸರ್? 3,58,000 ಗಾಡಿ ಕೊಡ್ತೀನಿ ಹೋಗಿ ಸರ್. 3,55,000? 3,55,000 ಸೆಲೀರಿಯೋ ಆಟೋಮೆಟಿಕ್ ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಮತ್ತೊಂದು ಇರೋದು ಸರ್? ಸರ್ ಮತ್ತೊಂದು ಮಾರುತಿಯಲ್ಲಿ ಎಸ್ಕ್ರಾಸ್ ತಗೊಂಡ್ ಬಂದಿನಿ, ಡೀಸೆಲ್ ವೆಹಿಕಲ್, 2016 ಮಾಡೆಲ್, ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. ಓಡಿರೋದು ಸರ್? ಸರ್ ಓಡಿರೋದು 57,000 ಓಡಿದೆ ಸರ್ ಗಾಡಿ. ಫೀಚರ್ಸ್ ಎಲ್ಲ ಏನ್ ಬರುತ್ತೆ ಸರ್? ಫೀಚರ್ಸ್ ಎಲ್ಲ ನಾರ್ಮಲ್ ಸರ್, ABS ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ, ಪವರ್ ಸ್ಟೀರಿಂಗ್ ಅದೆಲ್ಲ ಕಾಮನ್ ಎಲ್ಲ ಗಾಡಿಯಲ್ಲಿ. ಸರ್ ಈ ಗಾಡಿ ಪ್ರೈಸ್ ಸರ್, ಪ್ರೈಸ್ ನೆಗೋಷಿಯಬಲ್ ಮಾಡಲ್ಲ ಸರ್, ಫಿಕ್ಸ್ ಪ್ರೈಸ್ ಹೇಳ್ಬಿಡ್ತೀನಿ ಸರ್. 5,65,000 ಎಸ್ಕ್ರಾಸ್ ಕೊಡ್ತೀನಿ ಡೀಸೆಲ್ ವೆಹಿಕಲ್. ಫುಲ್ ಲೋನ್ ಆಗುತ್ತೆ? ಫುಲ್ ಸರ್, ಫುಲ್ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಹೋಗೋದಾದ್ರೆ ಹಂಗೆ ಹೋಗೋಣ. ಹಿಂದೆ ಸರ್? ಸರ್ ನೆಕ್ಸ್ಟ್ ಬನ್ನಿ ಸರ್, ಇನ್ನೊಂದು ಮೊಬಿಲಿಯೋ ತೋರಿಸ್ತೀನಿ ನಿಮ್ಗೆ. 2014 ಮಾಡೆಲ್ ಸಿಂಗಲ್ ಓನರ್ ಹೋಂಡಾ ಮೊಬಿಲಿಯೋ, 7-ಸೀಟರ್ ವೆಹಿಕಲ್ ಸರ್. ಕಸ್ಟಮರ್ಗೆ ತುಂಬಾ ಲೈಕ್ ಆಗುತ್ತೆ ಸರ್ ಗಾಡಿ ಇದು, ಮೈಲೇಜ್ಗೋಸ್ಕರ ತುಂಬಾ ಡಿಮ್ಯಾಂಡ್ ಮಾಡ್ತಾರೆ ಈ ಗಾಡಿ ಇದು.
ಅಂಡ್ ಸೆವೆನ್ ಸೀಟರ್ ಹೋಗೋರಿಗೆ ಇವ್ರ ಹತ್ರ ಆಪ್ಷನ್ ಇರೋದು ಹೋಂಡಾ ಮೊಬಿಲಿಯೋ. ಎಸಿ ಪವರ್ ಶೇರಿಂಗು, ಪವರ್ ವಿಂಡೋಸು, ಟಸ್ಟಿಂಗ್ ಸಿಸ್ಟಮ್ ಇರುತ್ತೆ, ಮೌಂಟ್ ಕಂಟ್ರೋಲ್ ಸಿಸ್ಟಮ್ ಇರುತ್ತೆ. ನಿಮಗೆ ರೇರ್ ಸೈಡ್ ಹೋಗೋದಾದ್ರೆ ಲೆದರ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಹೋಂಡಾ ಮೊಬಿಲಿಯೋ ಮೈಲೇಜ್ ಹೋಗೋದ್ರೆ ಏನು ಬರುತ್ತೆ ಸರ್ ಇದು? ಸರ್ ಮೈಲೇಜ್ ಸರ್ ಇದು ನಿಮಗೆ 22-23 ಹೈವೇಲಿ ಮೈಲೇಜ್ ಸಿಗುತ್ತೆ. ಸಿಟಿಯಲ್ಲಿ 15-16 ಸಿಗುತ್ತೆ ಸರ್. ಸೆವೆನ್ ಸೀಟರ್ ಅವ್ರಿಗೆ ಎರ್ಟಿಗ ತೊಗೊಳ್ಳೋದು ಸುಮ್ಮನೆ ಮೊಬಿಲಿಯೋ ತೊಗೊಳ್ಳಿ, ತುಂಬ ಒಳ್ಳೆ ಮೈಲೇಜ್, ರೋಡ್ ಕ್ಲಿಯರೆನ್ಸ್ ಎಲ್ಲ ಚೆನ್ನಾಗಿರುತ್ತೆ ಗಾಡಿಯಲ್ಲಿ. ಓಕೆ ಸರ್, ಪ್ರೈಸು ಸರ್? ಸರ್ ಪ್ರೈಸಾ ಸರ್, 14 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. 4,95,000 ಗಾಡಿ ಕೊಡ್ತೀನಿ ಸರ್. 4,95,000 4,95,000 ಫುಲ್ ಲೋನ್ ಆಗುತ್ತೆ ಸರ್? ಫುಲ್ ಲೋನ್ ಆಗುತ್ತೆ ಸರ್. ಹಂಗೆ ಹೋಗೋದಾದ್ರೆ ಸರ್ ನೆಕ್ಸ್ಟ್? ಸರ್ ನೆಕ್ಸ್ಟ್ ಇನ್ನೊಂದು ಮೊಬೈಲ್ ಕೊಡ್ತೀನಿ ಸರ್, ಬನ್ನಿ. 2015 ಮಾಡಲ್ ಮೊಬೈಲ್ ಸಿಂಗಲ್ ಓನರ್ ಕೊಡ್ತೀನಿ. ಮತ್ತೊಂದು ಮೊಬೈಲ್? ಅದಿಲ್ಲ, ಇನ್ನೊಂದು ತಗೊಳ್ಳಿ ಮೊಬೈಲ್. 15 ಮಾಡಲ್ ಸಿಂಗಲ್ ಓನರ್ ತಗೊಳ್ಳಿ, ಇದನ್ನು ಸಿಂಗಲ್ ಓನರ್. ಇದು ಸಿಂಗಲ್ ಓನರ್, ಸಿಂಗಲ್ ಓನರ್. ಸೇಮ್ ಫೀಚರ್ಸ್ ಎಲ್ಲ ಸರ್. ಎಸಿ ಪೋಸ್ಟಿಂಗ್ ಎಲ್ಲ ಏರ್ಬಿಎಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಓಡಿರೋದು ಎಷ್ಟು ಸರ್ ಇದು? ಸರ್ ಓಡಿರೋದು 76,000 ಕಿಲೋಮೀಟರ್ ಓಡಿದೆ ಸರ್. ಓಕೆ, ಅಂಡ್ ಪ್ರೈಸ್ ಏನ್ ಹೇಳ್ತಾರೆ ಸರ್? ಪ್ರೈಸಾ ಇದು ಸರ್, 5,55,000 ಗೆ ಗಾಡಿ ಕೊಡ್ತೀನಿ ಸರ್. ಒಂದೇ ಪ್ರೈಸ್, ಇನ್ನ ಕಡಿಮೆ ಬೇಕಾ? 5,40,000 ಗೆ ಗಾಡಿ ಕೊಡ್ತೀನಿ ಸರ್. 5,40,000 ಗೆ ನಿಮ್ಗೆ ಸಿಗ್ತಿರೋದು. ನೆಕ್ಸ್ಟ್ ಮಹಿಂದ್ರಾ ಸರ್, ಟಿ ಯುವಿ ಸರ್? ಇನ್ನೊಂದು ಮಹಿಂದ್ರಾ 2007 ಸೀಟರ್ ಅಲ್ಲಿ 15 ಮಾಡಲ್ ಆಟೋಮೆಟಿಕ್ ಮಹಿಂದ್ರಾ ಟಿ ಯುವಿ T8 ಟಾಪ್ ಎಂಡ್ ಮಾಡಲ್ ಕೊಡ್ತೀನಿ ಸರ್ ಗಾಡಿ. ಟಾಪ್ ಎಂಡ್ ಮಾಡಲ್ಲು. ಅಂಡ್ ಇದು ಎಸ್ ಸೀಟರ್ ಸರ್ ಇದು? ಸಿಟ್ಟಿಂಗ್ ಕೆಪಾಸಿಟಿ ಸರ್? ಸಿಟ್ಟಿಂಗ್ ಕೆಪಾಸಿಟಿ 7 ಸೀಟರ್ ಮೆಂಬರ್ಸ್ ಕೂತ್ಕೋಬಹುದು ಸರ್. ಈ ಗಾಡಿಯಲ್ಲಿ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ. ಆಟೋಮೆಟಿಕ್ ವರ್ಷನ್, ಒಂದ್ ಕಾಲಲ್ಲಿ ಬರೀ ಕುತ್ಕೊಂಡು ಆರಾಮಾಗಿ ಓಡಿಸ್ಬೇಕು, ಎರಡ್ ಕಾಲ ಯೂಸ್ ಮಾಡಂಗಿಲ್ಲ ಈ ಗಾಡಿಯಲ್ಲಿ. ಲೈಕ್ ಲಕ್ಸುರಿ ವೆಹಿಕಲ್ ತರ? ಲಕ್ಸುರಿ ವೆಹಿಕಲ್ ಸರ್, ತುಂಬಾ ನಿಮ್ಗೆ ರೋಡ್ ಕ್ಲಿಯರೆನ್ಸ್ ಗೆ, ಆಫ್ ರೋಡ್ ಗೆ ಎಲ್ಲ ತುಂಬಾ ಜಿನಿನ್ ವೆಹಿಕಲ್ ಇದು ಮಹಿಂದ್ರಾ ಟಿ ಯುವಿ. ನೋಡಬಹುದು ಗ್ರೌಂಡ್ ಕ್ಲಿಯರೆನ್ಸ್ ಯಾವ ತರ ಇದೆ ಅಂತ. ಗಾಡಿ ಮಾತ್ರ ವೆಲ್ ಮೇಂಟೈನ್ಡ್, ಕಲರ್ ಮಾತ್ರ ಒಂದ್ ಸ್ವಲ್ಪ ಯುನಿಕ್ ಕಲರ್ ಆಗಿದೆ ಟಿ ಯುವಿ ದಲ್ಲಿ. ಹೌದು ಸರ್, ತುಂಬಾ ಬ್ಲೂ ಕಲರ್ ಅಲ್ಲಿ, ತುಂಬಾ ಯುನಿಕ್ ಕಲರ್ ಇದು. ಇದು ಗಾಡಿ ಬೇಕಂದ್ರೆ ನಿಮ್ಗೆ ಡೆಲಿವರಿ ಟೈಮ್ ಎಲ್ಲ ಪಾಲಿಶಿಂಗ್ ಎಲ್ಲ ಸರ್ವಿಸಿಂಗ್ ಎಲ್ಲ ಮಾಡಿ ಕೊಡ್ತೀನಿ ಸರ್ ಈ ಗಾಡಿ ನಿಮ್ಗೆ. ಪ್ರೈಸ್ ಏನ್ ಹೇಳ್ತಿದ್ರಾ ಸರ್ ಇದಕ್ಕೆ? ಸರ್ ಈ ಗಾಡಿ ಪ್ರೈಸ್ ಸರ್ ಮಾರ್ಕೆಟ್ ಅಲ್ಲಿ 6,00,000-6,50,000 ಇದೆ ಸರ್. ನನ್ನ ಹತ್ರ ಆತರ ಇಲ್ಲ. 5,80,000 ಗೆ ಟಿ ಯುವಿ T8 ಟಾಪ್ ಎಂಡ್ ಮಾಡಲ್ ಕೊಡ್ತೀನಿ. 15 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಲೋನ್ ಫುಲ್ ಆಗುತ್ತೆ ಸರ್? ಫುಲ್ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಖಾಲಿ ಕೈಯ ಖಾಲಿ ಕೈಯಲ್ಲಿ ಬಂದ್ರು ಗಾಡಿ ತಗೊಂಡು ಹೋಗ್ಬೋದು ಆರಾಮಾಗಿ ಸರ್. ಎಲ್ಲಾದ್ರು ಹಳ್ಳಿ ಕೆಲವ್ರು ಬರ್ತಾರಲ್ಲ, ಬರೀ ಹೊಡೆದು ಸಿವಿಲ್ ಸ್ಕೋರ್ ITR ಏನಾದ್ರೂ ಇದ್ರೆ ಫುಲ್ ಲೋನ್ ಗಾಡಿಗೆ ಮಾಡಿಸ್ಕೊಡ್ತೀನಿ ಸರ್. ಸೂಪರ್ ಬೈ. ಇನ್ನೊಂದು ಕಡಿಮೆ ಪ್ರೈಸ್ ಅಲ್ಲಿ 2009 ಮಾಡಲ್ ಫೋರ್ಡ್ ಫಿಯೆಸ್ಟಾ ಸರ್, ಡೀಸೆಲ್ ವೆಹಿಕಲ್ ಸರ್. ಇದನ್ನು ನಿಮ್ಗೆ ಜಾಸ್ತಿ ಮೈಲೇಜ್ ಬರುತ್ತೆ ಸರ್. ದಸರಾ ಅಲ್ಲಿ ಈ ಮೂರು ಗಾಡಿ ನೋಡ್ತಾ ಇದ್ದೀರಲ್ಲ, ಈ ಮೂರು ಗಾಡಿ ನಾನು ದಸರಾ ಆಫರ್, ದಿವಾಲಿ ಆಫರ್ ಒಂದೇ ಪ್ರೈಸ್ ಹೇಳ್ತೀನಿ. ಜಾಸ್ತಿ ನಾನು ಇದು ಮಾಡಲ್ಲ ವಿಡಿಯೋ, ಸ್ಕಿಪ್ ಮಾಡಬೇಡಿ. ಓಕೆ, ಅಂಡ್ ಮೂರು ಒಂದೇ ಪ್ರೈಸ್ ಹೇಳ್ತಿದಾರೆ ಸರ್. ಇದು ಮಾಡಲ್ ಯಾವುದು ಸರ್? 2009 ಮಾಡಲ್, 2008 ಮಾಡಲ್, 2009 ಮಾಡಲ್ ಆಟೋಮೆಟಿಕ್. ಸಿಂಗಲ್ ಓನರಾ? ಸೆಕೆಂಡ್ ಓನರ್. ಸೆಕೆಂಡ್ ಓನರ್, ಥರ್ಡ್ ಓನರ್. ಪ್ರೈಸು ಸರ್? 1,85,000 ಸರ್. 2,20,000, 2,45,000 ಸರ್. ವಾಲ್ಸ್ ವ್ಯಾಗನ್ ಅಲ್ಲಿ ವೈಟ್ ಕಲರ್, ವೈಟ್ ಬ್ಯೂಟಿ ವಾಲ್ಸ್ ವ್ಯಾಗನ್ ಪೋಲೋ ಕಂಫರ್ಟ್ ಲೈನ್ ಸರ್. ಗಾಡಿ ತಗೊಂಡು ಗಾಡಿ ತುಂಬಾ ಜಿನಿನ್ ಇದೆ ಸರ್ ಗಾಡಿ. ಇದು ವಿಡಿಯೋ ಸ್ಕಿಪ್ ಮಾಡಬೇಡಿ. ಗಾಡಿ ನೋಡಿ, ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಇದು. ಕಸ್ಟಮರ್ ತುಂಬಾ ಕೇಳ್ತಾರೆ ಈ ಗಾಡಿ ಫ್ಯೂಚರ್ಸ್ ಹೇಳಲ್ಲ, ಏನು ಹೇಳಲ್ಲ. ಎಲ್ಲರಿಗೆ ಪೋಲೋ ಅಂದ್ರೆ ಎಲ್ಲರಿಗೆ ಎಲ್ಲರೂ ಗೊತ್ತು ಪೋಲೋ ಅಲ್ಲಿ ಏನೇನು ಫೀಚರ್ಸ್ ಬರುತ್ತೆ. ಒಂದೇ ಪ್ರೈಸ್ ಸರ್, 3,90,000 ಗಾಡಿ ಕೊಡ್ತೀನಿ. ಬೇಕಂದ್ರೆ ಲೋನು ಮಾಡಿಸ್ಕೊಡ್ತೀನಿ ಗಾಡಿಗೆ. 14 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್, 14 ಮಾಡಲ್, 3,90,000 ಗೆ ಪೋಲೋ ಕೊಡ್ತೀನಿ ಸರ್. ಸೂಪರ್. ಓಡಿರೋದು ಎಷ್ಟು ಸರ್? ಸರ್ ಓಡಿರೋದು 76,000 ಕಿಲೋಮೀಟರ್ ಓಡಿದೆ ಸರ್. ರೆಕಾರ್ಡೆಡ್? ರೆಕಾರ್ಡೆಡ್, 76,000 ಕಿಲೋಮೀಟರ್ ಓಡಿದೆ. ಇನ್ನೊಂದು ವೈಟ್ ಕಲರ್ ವೆರಿಟೋ ವೈಟ್ ತಗೊಂಡ್ ಬಂದಿದ್ದೀನಿ. 14 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ವೆಹಿಕಲ್, ತುಂಬಾ ಜಿನಿನ್ ಮೈಲೇಜ್ ಬರುತ್ತೆ. ಇದು ಮೇಂಟೆನೆನ್ಸ್ ತುಂಬಾ ಕಡಿಮೆ ಇರುತ್ತೆ ಗಾಡಿಯಲ್ಲಿ. ಎಲ್ಲೋ ಬೋರ್ಡೋರ್ಗೆ ತುಂಬಾ ಇಷ್ಟ ಆಗುತ್ತೆ ಗಾಡಿ. ಇದು ಹಳ್ಳಿಯವ್ರವ್ರಿಗೆ ಡೈಲಿ ಓಡಿಸೋಕೆ ಹೈವೇ ಅಲ್ಲಿ ತುಂಬಾ ರಫ್ಯೂಸ್ ಆಗುತ್ತೆ ಗಾಡಿ. ಗಾಡಿನೂ ಆತರ ಇದೆ ಇದು ಸರ್. ಈ ಗಾಡಿ ಮಾಡಲ್ ಹೇಳಲ್ ಮಾಡಲ್ 14 ಮಾಡಲ್ ಸಿಂಗಲ್ ಓನರ್. ಪ್ರೈಸ್ ಒಂದೇ ಹೇಳ್ತೀನಿ ಸರ್, 2,80,000 ಗೆ ಗಾಡಿ ಕೊಡ್ತೀನಿ. 14 ಮಾಡಲ್ ಸಿಂಗಲ್ ಓನರ್ ವೆರಿಟೋ ವೈಪ್ ಕೊಡ್ತೀನಿ ಸರ್. ಸರ್ ಪೋಲೋ ವೆರಿಟೋ ಇನ್ನೊಂದು ಜಾಜ್, ಮೂರು ಗಾಡಿ. ಇನ್ನ ನನ್ನ ಹತ್ರ 5 ಗಾಡಿ ಇದೆ ವೈಟ್ ಕಲರ್. ಇದು 17 ಮಾಡಲ್ ಹೊಂಡಾ ಜಾಜ್, 58,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಟೈರ್ ಕಂಡೀಷನ್ ನೋಡಬಹುದು, ಟೈರ್ ಕಂಡೀಷನ್ ಮಾತ್ರ ಸಖತ್ ಆಗಿದೆ. ಎಲ್ಲೂ ಡೆಂಟ್ ಸ್ಕ್ರಾಚ್ ಬರೋದಿಲ್ಲ ನಿಮ್ಗೆ. ಅಂಡ್ ಸರ್ ಓಡಿರೋದು ಎಷ್ಟು ಸರ್ ಇದು? ಸರ್ ಓಡಿರೋದು 52,000 ಕಿಲೋಮೀಟರ್ ಓಡಿದೆ ಸರ್. ABS ಎಲ್ಲ ಬರುತ್ತೆ ಗಾಡಿಯಲ್ಲಿ, ಸ್ಕ್ರೀನ್ ಸಿಸ್ಟಮ್ ಇದೆ ಗಾಡಿಯಲ್ಲಿ. ಅಂಡ್ ಪ್ರೈಸ್ ಏನ್ ಹೇಳ್ತಿರೋದು ಸರ್? ಪ್ರೈಸ್ ಹೇಳ್ಬಿಡ್ತೀನಿ ಸರ್, 5,60,000 ಗೆ ಗಾಡಿ ಕೊಡ್ತೀನಿ ಸರ್. ಇನ್ನ ಹೆಚ್ಚು ಕಡಿಮೆ ಬೇಕಾ? 5,50,000 ಗೆ ಮುಗಿಸ್ಕೊಡ್ತೀನಿ ಹೋಗಿ ಸರ್. ಫುಲ್ ಲೋನ್ ಮಾಡಿಸ್ಕೊಡ್ತೀನಿ ಗಾಡಿಗೆ. ಹಂಗೆ ಸರ್, ಇನ್ನೊಂದು ಗಾಡಿ ಫೋರ್ಡ್ ಫಿಗೋ 2 ಇದೆ. ಹಂಗೆ ಬನ್ನಿ ಮುಂದೆ ಬನ್ನಿ ಸರ್, ತೋರ್ಸೋಣ. ಇನ್ನೊಂದು 2 ಇದೆ ನಿಮ್ಗೆ ವೈಟ್ ಕಲರ್ ಅಲ್ಲಿ. ವೈಟ್ ಕಲರ್ ಬೇಕಾ ಬ್ಲಾಕ್ ಕಲರ್ ಬೇಕಾ? ಎಲ್ಲಾ ಕಲರ್ ಇದೆ. ಈ ಕಲರ್ ರೇನ್ಬೋ ಕಲರ್ಸ್ ಇಲ್ಲ ಇವಾಗ ನಮ್ಮ ಹತ್ರ ಇರೋದು. ಇನ್ನೊಂದು ವೈಟ್ ಕಲರಾ?
ಫ್ಯಾಬಿಯಾ ತೊಳಿ ಸರ್ 2011 ಮಾಡೆಲ್ ಫ್ಯಾಬಿಯಾ ಸೆಕೆಂಡ್ ಓನರ್ ವೆಹಿಕಲ್ ಪೆಟ್ರೋಲ್ ಇಂಜಿನ್ ಗಾಡಿ ಮಾತ್ರ ತುಂಬಾ ಸಕ್ಕತ್ತಾಗಿ ಮೇಂಟೇನ್ ಆಗಿದೆ ವೆಲ್ ಮೇಂಟೇನ್ ಆಗಿದೆ ಓಕೆ ಎಲ್ಲ ರೀಸೆಂಟ್ಲಿ ನನ್ನ ಹತ್ರ ನನ್ನ ಗಾಡಿಯಲ್ಲಿ ಎಲ್ಲ ನಿಮಗೆ ಸೀಟ್ ಕವರ್ ಎಲ್ಲ ಲೆದರ್ ಪ್ಯೂರ್ ಸೀಟ್ ಕವರ್ ಹಾಕಿದ್ದೀನಿ ನೋಡಬಹುದು ನೀವು ಎಂತ ಇದೆ ಅಂತ ಒರಿಜಿನಲ್ ಇದು ಇವಾಗ ಒರಿಜಿನಲ್ ಆಗಿಬಿಟ್ಟಿದೆ ಏರ್ ಬ್ಯಾಗ್ ಎಬಿಎಸ್ ಎಲ್ಲ ಬರುತ್ತೆ ಓಕೆ ಹೊಸ ಸೀಟ್ ಕವರ್ 8 ದಿನಾನೂ ಆಗಿಲ್ಲ ಹೊಸ ಸೀಟ್ ಕವರ್ ಹಾಕಿರೋದು ನಮ್ಮ ಹತ್ರ ಆತರ ಸರ್ ನಾವು ಅದು ಸುಳ್ಳೆ ಹೇಳಿಬಿಟ್ಟು ಇದು ಮಾಡಲ್ಲ ಅದು ಮಾಡಲ್ಲ ಅಂತ ಹೇಳಲ್ಲ ನಾವು ಏನ್ ಜವಾಬ್ದಾರಿ ತಗೊಂತೀವಿ ಅದು ಖಂಡಿತ ಮಾಡೇ ಮಾಡ್ತೀವಿ ನಾವು ಆಫ್ಟರ್ ಮಾರ್ಕೆಟ್ ನಿಮಗೆ ಡ್ಯುಯಲ್ ಟೋನ್ ಇದು ಬರುತ್ತಲ್ಲ ಅದು ಡ್ಯುಯಲ್ ಟೋನ್ ಆಫ್ಟರ್ ಮಾರ್ಕೆಟ್ ನಾನು ಹಾಕಿಬಿಟ್ಟಿರೋದು ಕೆಲವರು ಬರೀ ಸೀಟ್ ಕವರ್ ಚೇಂಜ್ ಮಾಡಿಬಿಡ್ತಾರೆ ನಮ್ಮ ಹತ್ರ ಎಲ್ಲ ಪೂರ್ತಿ ಚೇಂಜ್ ಮಾಡಿಬಿಟ್ಟಿರೋ ನಾವು ಪ್ರೈಸ್ ಏನು ಹೇಳ್ತೀರಾ ಸರ್ ಸರ್ ಇದು ಪ್ರೈಸ್ ಸರ್ ಪ್ರೈಸ್ ನೆಗೋಷಿಯಬಲ್ ಜಾಸ್ತಿ ಏನಿಲ್ಲ ಸರ್ ಫಿಕ್ಸ್ ಪ್ರೈಸ್ ಹೇಳ್ಬಿಡ್ತೀನಿ ಸರ್ 2,50,000 ಗೆ ಗಾಡಿ ಕೊಡ್ತೀನಿ ಸರ್ ಫ್ಯಾಬಿಯಾ 11 ಮಾಡೆಲ್ ಪೆಟ್ರೋಲ್ 2.5 ಗೆ ಗಾಡಿ ಕೊಡ್ತೀನಿ ಸರ್ 2,50,000 2,50,000 ಗೆ ಗಾಡಿ ಕೊಡ್ತೀನಿ 20,000 ಗಾಡಿ ಮಿಕ್ಕಿದ ಲೋನ್ ಮಾಡ್ಸ್ ಕೊಡ್ತೀನಿ ನಿಮಗೆ ನೆಕ್ಸ್ಟ್ ಗಾಡಿ ಸರ್ ಸರ್ ನೆಕ್ಸ್ಟ್ ಗಾಡಿ ಇನ್ನೊಂದು ಸ್ಕೋಡಾ ಲಾರಾ ಆಟೋಮ್ಯಾಟಿಕ್ 10 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಕೊಡ್ತೀನಿ ಸರ್ ಸ್ಕೋಡಾ ಫ್ಯಾಬಿಯಾ ಅಥವಾ ಸ್ಕೋಡಾ ಲಾರಾ ತಗೊಳ್ಳಿ ಆಟೋಮ್ಯಾಟಿಕ್ ಅಲ್ಲಿ ಲೆಂತ್ ಗಾಡಿ ಇರುತ್ತೆ ಲಕ್ಸುರಿ ಟೈಪ್ ಗಾಡಿ ಸರ್ ಇದು ಓಕೆ ನೋಡಬಹುದು ಅಂಡ್ ಇಂಟೀರಿಯರ್ ನಿಮಗೆ ಹೋಗೋದಾದ್ರೆ ಎ ಟು ಝಡ್ ಬರುತ್ತೆ ಎ ಸಿ ಪವರ್ ಸ್ಟೀರಿಂಗು ಪವರ್ ವಿಂಡೋಸು ಮ್ಯೂಸಿಕ್ ಸಿಸ್ಟಮು ಆ್ಯಂಡ್ ಕಂಪ್ನಿ ಫಿಟೆಡ್ ಇದು ಬರುತ್ತೆ ಲೆದರ್ ಬರುತ್ತೆ ಆಟೋಮೆಟಿಕ್ ಇರೋದ್ರಿಂದ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ ನಿಮಗೆ ಇಂಟೀರಿಯರ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ ಎಲ್ಲ ಗಾಡಿನ ಇಂಟೀರಿಯರ್ ತೋರ್ಸೋಕೆ ಆಗೋದಿಲ್ಲ ನಿಮಗೆ ಸೊ ತುಂಬ ಕಲೆಕ್ಷನ್ಸ್ ಆಗಿರೋದ್ರಿಂದ ಸರ್ ಮೈಲೇಜ್ ಹೋಗೋದಾದ್ರೆ ಇದು ಆಟೋಮೆಟಿಕ್ ಸರ್ ಮೈಲೇಜ್ ಆರಾಮಾಗಿ ಇದು ನಿಮಗೆ 20 ಮೇಲೆ ಮೈಲೇಜ್ ಬರುತ್ತೆ ಸರ್ ಆಟೋಮೆಟಿಕ್ ಅಂದ್ರೇನು ಇದನ್ನು ಒಂದು ಕಾಲಲ್ಲಿ ಓಡಿಸ್ಬೇಕು ಸರ್ ಲಕ್ಸುರಿ ವೆಹಿಕಲ್ ಇದು ತುಂಬಾ ಕುತ್ಕೊಳ್ಳಕ್ಕೆ ಹೈವೇ ಅಲ್ಲಿ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಪ್ರೈಸ್ ಏನು ಹೇಳ್ತೀರಾ ಸರ್ ಸರ್ ಈ ಗಾಡಿ ಪ್ರೈಸ್ 3,70,000 ಗೆ ಕೊಡ್ತೀನಿ ಹೋಗಿ ಸರ್ 3,70,000 ಗೆ ಸ್ಕೋಡಾ ಲಾರಾ ಆಟೋಮೆಟಿಕ್ ಕೊಡ್ತೀನಿ ಸರ್ ನೆಗೋಷಿಯಬಲ್ ಏನಿಲ್ಲ ಫಿಕ್ಸ್ ಪ್ರೈಸ್ ಹೇಳ್ಬಿಟ್ಟಿರೋದು ನಿಮಗೆ ಸರ್ ಲೋ ಮಾಡೆಲ್ ಅಲ್ಲಿ 820 ಬೇಕಾ 2009 ಮಾಡೆಲ್ ಸೆಕೆಂಡ್ ಓನರ್ ಆಸ್ತಾ ಟಾಪ್ ಎಂಡ್ ಮಾಡೆಲ್ ಇದು ಇದನ್ನು ವೈಟ್ ಕಲರ್ ಗಾಡಿ ಮಾತ್ರ ತುಂಬಾ ಜಿನಿನ್ ಇದೆ ಸರ್ ಎಬಿಎಸ್ ಏರ್ ಬ್ಯಾಗ್ಸ್ ಮ್ಯಾಗ್ವಿಲ್ಸ್ ಎಲ್ಲ ಗಾಡಿಯಲ್ಲಿ ಬರುತ್ತೆ ಎ ಸಿ ಪೋಸ್ಟನಿ ಅದೆಲ್ಲ ಕಾಮನ್ ಟಾಪ್ ಎಂಡ್ ಮಾಡೆಲ್ ಆಸ್ತಾ ಇದು 9 ಮಾಡೆಲ್ ಸೆಕೆಂಡ್ ಓನರ್ ಸರ್ ಸರ್ ಈ ಗಾಡಿ ಪ್ರೈಸ್ ಒಂದೇ ಪ್ರೈಸ್ ಹೇಳ್ಬಿಡ್ತೀನಿ ಸರ್ ನಿಮ್ ವೀಕ್ಷಕರಿಗೆ ನಿಮ್ ಸಬ್ಸ್ಕ್ರೈಬರ್ಸ್ ಗೆ ಲೈಕ್ ಮಾಡಿದ್ರೆ ಈ ಗಾಡಿ ಪ್ರೈಸ್ 3,25,000 ಜೋರಾಗಿ 3,25,000 ಸೂಪರ್ ಇದು ಬೇಡ ಸರ್ ಇನ್ನೊಂದು ಗಾಡಿ ಇದು ಬೇಡ ಲೇಟೆಸ್ಟ್ ಮಾಡೆಲ್ ಕೊಡ್ತೀನಿ ಲೇಟೆಸ್ಟ್ ಮಾಡೆಲ್ 16 ಮಾಡೆಲ್ ಸಿಂಗಲ್ ಓನರ್ ಕೊಡ್ತೀನಿ ಐ 20 ಆಸ್ತಾ ಆಯ್ತಾ ಐ 20 ಇಲ್ಲ 2016 ಮಾಡೆಲ್ ಸಿಂಗಲ್ ಓನರ್ ಕೊಡ್ತೀನಿ ಮ್ಯಾಗ್ನಾ ವೇರಿಯಂಟ್ ಇದನ್ನು ಗಾಡಿ ಮಾತ್ರ ವಿತೌಟ್ ಟ್ರೇಲ್ ಸರ್ ಮನೆ ಹತ್ರ ಗಾಡಿ ಡೆಲಿವರಿ ಕೊಡ್ತೀನಿ ನಿಮ್ಗೆ ಬರೀ ಅಡ್ವಾನ್ಸ್ ಮಾಡಿ ನೀವು ಫುಲ್ ಲೋಡ್ ಮಾಡಿಸ್ಕೊಡ್ತೀನಿ ಮನೆ ಹತ್ರ ಗಾಡಿ ಡೆಲಿವರಿ ನಿಮ್ಗೆ ಊರಲ್ಲಿ ಇದ್ದೀರಾ ಬಿಜಾಪುರಲ್ಲಿ ಇದ್ದೀರಾ ಹುಬ್ಳಿಯಲ್ಲಿ ಇದ್ದೀರಾ ಗಾಡಿ ಫ್ರೀ ಡೆಲಿವರಿ ನಾನು ಕೊಡ್ತೀನಿ ನಿಮ್ಗೆ ಸೂಪರ್ ಪ್ರೈಸ್ ಸರ್ ಸರ್ ಪ್ರೈಸ್ ಫಿಕ್ಸ್ ಪ್ರೈಸ್ ಎಲ್ಲ 6,00,000 ಕೊಡ್ತೀನಿ 6,00,000 6,00,000 ಐ 20 ಕೊಡ್ತೀನಿ ಓಡಿರೋದು ಎಷ್ಟು 55,000 ಕಿಲೋಮೀಟರ್ ಓಡಿದ್ರೆ ಸಿಂಗಲ್ ಅದ ವೆಹಿಕಲ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಕುಂಟೋಯ್ತಾ 12 ಮಾಡಲ್ ಬ್ಲಾಕ್ ಕಲರ್ ಕೊಡ್ತೀನಿ ಡಿಮ್ಯಾಂಡೆಡ್ ವೆಹಿಕಲ್ ಡಿಮ್ಯಾಂಡ್ ಆಗಿ ಕೇಳ್ಬೇಕು ಈ ಸತಿ ನಮ್ಮ ಹತ್ರ ದಿವಾಲಿ ದಸರಾ ದಿವಾಲಿ ಇದೆಲ್ಲ ಅದ ಆಫರ್ ಗೆ ಡಿಮ್ಯಾಂಡ್ ಅಲ್ಲಿ ಕೇಳ್ಬೇಕು ರೆಡ್ ಕಲರ್ ಆಯ್ತಾ 12 ಮಾಡಲ್ 11 ಮಾಡೆಲ್ ಡೀಸೆಲ್ ಇನ್ನೊಂದ್ ಇದೆ ನನ್ನ ಹತ್ರ ಸೂಪರ್ ಅಂಡ್ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಸರ್ ಈ ಗಾಡಿಗೆ ಜಾಸ್ತಿ ನೆಗೋಷಿಯಬಲ್ ಇಲ್ಲ ಸರ್ ಒಂದೇ ಪ್ರೈಸ್ ಕಸ್ಟಮರ್ ನಮ್ಮ ಹತ್ರ ಬಂದ್ಬಿಟ್ಟು ತಗೊಂಡ್ ಹೋಗ್ಬೇಕು ಮಾತಾಡ್ಬೋದು ಕಸ್ಟಮರ್ ಒಂದೇ ಪ್ರೈಸ್ 2,00,000 ಗಾಡಿ ಕೊಡ್ತೀನಿ ಡೀಸೆಲ್ 2,00,000 ಗಾಡಿ ಕೊಡ್ತೀನಿ 2,10,000 ಗಾಡಿ ಕೊಡ್ತೀನಿ ಲೋನ್ ಬೇಕಾ ಲೋನ್ ಮಾಡಿಸ್ಕೊಡ್ತೀನಿ 2,10,000 ಆಗತ್ತ ಸರ್ ಹೆಂಗೆ ಸರ್ 2,00,000 ಮಾಡಿಸ್ಕೊಡ್ತೀನಿ ಲೋನ್ 10,000 ಬಂದ್ರೆ ಗಾಡಿ ಸರ್ ಅಡ್ವಾನ್ಸ್ ಮಾಡಿ ಬರೀ ಸಾಕು ಡೌನ್ ಪೇಮೆಂಟ್ 10,000 2,00,000 ಲೋನ್ ಮಾಡಿಸ್ಕೊಡ್ತೀನಿ ನಿಮ್ಗೆ ಸೂಪರ್ ಕ್ರೂಸ್ ತೊಗೊಳ್ಳಿ ವೈಟ್ ಕಲರ್ ಕ್ರೂಸ್ ತೊಗೊಳ್ಳಿ ವೈಟ್ ಕಲರ್ ಇಲ್ಲಿ ಬೇಕಾ ವೈಟ್ ಕಲರ್ ಕ್ರೂಸ್ ತೊಗೊಳ್ಳಿ 2010 ಮಾಡೆಲ್ ಡೀಸೆಲ್ ವೆಹಿಕಲ್ ಕ್ರೂಸ್ ಮೈಲೇಜ್ ನಿಮ್ಗೆನ ಗೊತ್ತು ಸರ್ ಕ್ರೂಸ್ ಅಂದ್ರೆ ತುಂಬಾ ವೈಪ್ ಗಾಡಿ ಒಂಥರ ಏನದು ಹೇಳೋದು ಜಿ ಪೋಲಾರ್ ಜಿ ಟಿಗೆ ಹೆಂಗ್ ತರ ಡಿಮ್ಯಾಂಡ್ ಮಾಡ್ತಾರೆ ಆತರ ಕ್ರೂಸ್ ಗೆ ಡಿಮ್ಯಾಂಡ್ ಮಾಡ್ತಾರೆ ರೇಸಿಂಗ್ ವೆಹಿಕಲ್ ಕ್ರೂಸ್ ಅಂದ್ರೆ 2010 ಮಾಡೆಲ್ ಡೀಸೆಲ್ ವೆಹಿಕಲ್ ಟಾಪ್ ಎಂಡ್ LT ಟಾಪ್ ಎಂಡ್ ಮಾಡೆಲ್ ಇದು ಈ ಗಾಡಿಯಲ್ಲಿ ಆಫ್ಟರ್ ಮಾರ್ಕೆಟ್ ಇಂದ ಕಸ್ಟಮರ್ ತುಂಬಾ ಜಿನಿನ್ ಒಳಗಡೆ ಎಲ್ಲ ಲೆದರ್ ಸೀಟ್ಸ್ ಆಮೇಲೆ ಎಲ್ಲ ತುಂಬಾ ಜಾಸ್ತಿ ಫ್ಯೂಚರ್ಸ್ ಹಾಕಿದ್ದಾನೆ ಕಸ್ಟಮರ್ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ತುಂಬಾ ಆಪ್ಷನ್ಸ್ ಇದೆ ಗಾಡಿಯಲ್ಲಿ ಓಕೆ ನೋಡ್ಬೋದು ಅಂಡ್ ಕ್ರೂಸ್ ಯಾರು ಹುಡುಕ್ತಿರೋರಿಗೆ ಚೆನ್ನಾಗಿದೆ ಗಾಡಿ ವೆಲ್ ಮೇಂಟೈನ್ ಆಗಿರೋದು ಡೆಂಟಿಸ್ಟ್ ಖರ್ಚು ಬರೋದಿಲ್ಲ ಸರ್ ಒಂದು ಪ್ರೈಸು ಸರ್ ಒಂದೇ ಪ್ರೈಸು ಫೈನಲ್ ಪ್ರೈಸು ಸರ್ ಒಂದೇ ಪ್ರೈಸ್ ಫೈನಲ್ ಪ್ರೈಸ್ 3,60,000 ಮುಗಿಸ್ಕೊಡ್ತೀನಿ ಹೋಗಿ ಸರ್ 3,60,000 3,60,000 ಮುಗಿಸ್ಕೊಡ್ತೀನಿ ಬೇಕಂದ್ರೆ ನಿಮ್ಗೆ ಈ ಗಾಡಿಗೆ ಲೋನ್ ಒಂದು 12 ಮಂತ್ಸ್ 1 ಇಯರ್ ವರೆಗೂ ಲೋನ್ ಮಾಡಿಸ್ಕೊಡ್ತೀನಿ ಸರ್
ಸೂಪರ್. ಅಂಡ್ ಓಡಿ ಎಷ್ಟು ಓಡಿದೆ ಅಂತ ಹೇಳಿದ್ರೆ ಸರ್, ಓಡಿರೋದು ಸರ್ 70,000 kilometer ಓಡಿದೆ ಸರ್. 70,000 ಕಿಲೋಮೀಟರ್ ಓಡಿದೆ ಸರ್. ಸರ್ ಈಕೋ ಸ್ಪೀಡ್ ನನ್ನ ಹತ್ರ ಇರೋ ಎಲ್ಲಾ ಗಾಡಿ ಎರಡೆರಡು ಇದೆ. ಈಕೋ ಸ್ಪೀಡ್ ನನ್ನ ಹತ್ರ ಮೂರು ಇರೋದು. ಫಸ್ಟ್ ಈ ಗಾಡಿ ನೋಡ್ಕೊಳ್ಳಿ, ಎಲ್ಲಾ ಫ್ಯೂಚರ್ಸ್ ಹೇಳ್ಬಿಡ್ತೀನಿ. ಈ ಗಾಡಿ ಇಲ್ಲ, ಬ್ಲಾಕ್ ಗಾಡಿ ಹೋಗಿ, ಬ್ಲಾಕ್ ಗಾಡಿ ಇಲ್ಲ, ಇನ್ನೊಂದು ಬ್ರೌನ್ ಕಲರ್ ಇದೆ. ಈ ಗಾಡಿ ಮಾಡಲ್ 13 model ಸಿಂಗಲ್ ಓನರ್, ಓಡಿರೋದು 38,000 kilometer ಓಡಿದೆ. ರೆಕಾರ್ಡೆಡ್ ಸರ್. ಶೋರೂಮ್ ಅಲ್ಲಿ ನಾನು ಹಿಸ್ಟ್ರಿ ಜೊತೆ ಗಾಡಿ ಕೊಡ್ತೀನಿ ನಿಮ್ಗೆ. ಆತರ ನಾವು ಸುಳ್ಳೆ ಹೇಳಲ್ಲ. ಹಿಸ್ಟ್ರಿ ಜೊತೆ ನಿಮ್ಗೆ ಗಾಡಿ ಕರ್ಸ್ಕೊಂಡು ಹೋಗ್ಬಿಟ್ಟು ಸರ್ವಿಸ್ ಸೆಂಟರ್ ಅಲ್ಲಿ ತೋರಿಸ್ಬಿಟ್ಟು ನಿಮ್ಗೆ ಗಾಡಿ ಕೊಡ್ತೀನಿ, ಗಾಡಿ ಟೋಲ್ ಡೆಲಿವರಿ. ಸೂಪರ್. ಅಂಡ್ ಏನ್ ಹೇಳ್ತಿರೋದು ಸರ್ ಪ್ರೈಸ್? ಸರ್ ಇದು ಪ್ರೈಸ್ ಒಂದೇ ಸರ್, ಫಿಕ್ಸ್ ಪ್ರೈಸ್ 5,20,000 ಗಾಡಿ ಕೊಡ್ತೀನಿ ಸರ್. 5,20,000 13 model ಸಿಂಗಲ್ ಓನರ್ ಈಕೋ ಸ್ಪೋರ್ಟ್ ಆರೆಂಜ್ ಕಲರ್ ಕೊಡ್ತೀನಿ ಸರ್. ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಇದು. ಆರೆಂಜ್ ಬೇಡ, ಬ್ಲಾಕ್ ಕಲರ್ ತೊಗೊಳ್ಳಿ. ಡೀಸೆಲ್ ವೆಹಿಕಲ್, 14 model ಸೆಕೆಂಡ್ ಓನರ್ ಡೀಸೆಲ್ ವೆಹಿಕಲ್. ಡೀಸೆಲ್ ಅಲ್ಲಿ ಈಕೋ ಸ್ಪೋರ್ಟ್ 20 mile ಮೈಲೇಜ್ ಬರುತ್ತೆ ಸರ್. ಖಂಡಿತ ಶೋರೂಮ್ ಅಲ್ಲಿ ನೀವು ಚೆಕ್ ಮಾಡಬಹುದು, 20 mile ಮೈಲೇಜ್ ಬರುತ್ತೆ ಇದು. ಎಷ್ಟು ಓನರ್ ಸರ್ ಇದು? ಸಿಂಗಲ್ ಸೆಕೆಂಡ್ ಓನರ್ ವೆಹಿಕಲ್. 67,000 kilometer ಓಡಿದೆ ಸರ್ ಗಾಡಿ. ಪ್ರೈಸ್ ಸರ್? ಸರ್ ಪ್ರೈಸ್ ಒಂದೇ ಪ್ರೈಸ್ ಸರ್, 5,00,000 ಗಾಡಿ ಕೊಡ್ತೀನಿ ಹೋಗಿ ಸರ್. 5,00,000 ಇನ್ನೊಂದು ಗಾಡಿ ತೋರಿಸ್ಬಿಡಿ ಹಂಗೆ. ಇನ್ನೊಂದು ಗಾಡಿ ತೋರಿಸ್ತೀನಿ ಬನ್ನಿ. 16 model ತೋರಿಸ್ತೀನಿ ನಿಮ್ಗೆ. ಕಡಿಮೆ ಮಾಡಲ್ ಬೇಡ, ಇನ್ನೊಂದು 16 model 0 down payment ಅಲ್ಲಿ ಗಾಡಿ ಕೊಡ್ತೀನಿ ಇದು. ಓಕೆ, 0 down payment ಅಲ್ಲಿ ಗಾಡಿ ಕೊಡ್ತೀನಿ. ಓಡಿರೋದು ಎಷ್ಟು ಸರ್? ಸರ್ ಓಡಿರೋದು 76,000 kilometer ಓಡಿದೆ. ಸಿಂಗಲ್ ಓನರ್ ವೆಹಿಕಲ್, ಬ್ರೌನ್ ಕಲರ್ ಇದು. ಬ್ರೌನ್ ಕಲರ್? ಬ್ರೌನ್ ಕಲರ್, ಚಾಕ್ಲೇಟ್ ಕಲರ್. ಸಿಂಗಲ್ ಓನರ್. ಓಡಿ ಪ್ರೈಸ್ ಏನ್ ಹೇಳ್ತಿರೋದು ಸರ್? ಈ ಪ್ರೈಸ್ 5,90,000 ಐಕೋ ಸ್ಪೋರ್ಟ್ ಕೊಡ್ತೀನಿ. 16 model 0 down payment ಅಲ್ಲಿ ಗಾಡಿ ಕೊಡ್ತೀನಿ ಇದು. ಸರ್ ಇನ್ನೊಂದು ವೈಟ್ ಕಲರ್ ಸ್ಕ್ರೂಸ್ ತೋರಿಸ್ಬಿಟ್ರ ನಿಮ್ಗೆ. ಇನ್ನೊಂದು ವೈಟ್ ಕಲರ್ ಸಿಡಾನ್ ಟೈಪ್ ಅಲ್ಲಿ ಪೆಟ್ರೋಲ್ ವೆಹಿಕಲ್, ವಾಲ್ಸ್ ವ್ಯಾಗನ್ ವೆಂಟೊ 11 model ಸೆಕೆಂಡ್ ಓನರ್ ವೆಹಿಕಲ್ ಸರ್. 68,000 kilometer ಓಡಿದೆ ಸರ್. ಹೈಲೈನ್ ಟಾಪ್ ಎಂಡ್ ಮಾಡಲ್ ಇದು. ಗಾಡಿಯಲ್ಲಿ ಫ್ಯೂಚರ್ಸ್ ತುಂಬಾ ಇದೆ ಸರ್. ಗಾಡಿ ವಿತೌಟ್ ಟ್ರೈನ್ ನನ್ನ ಗಾಡಿ ಗಾಡಿದು ಗ್ಯಾರಂಟಿ ಕೊಡ್ತೀನಿ ಸರ್. ಫ್ರೀ ಡೆಲಿವರಿ ಕೊಡ್ತೀನಿ ಮನೆ ಹತ್ರ. ಬರೀ ಲೋನ್ ಮಾಡಿಸ್ಬಿಡಿ ನೀವು, ಅಡ್ವಾನ್ಸ್ ಫೋನಲ್ಲಿ ಕಳಿಸ್ಬಿಡಿ, ಬಿಲ್ ರಿಸಿಪ್ಟ್ ಎಲ್ಲ ಹಾಕ್ಬಿಟ್ಟು ಫುಲ್ ಲೋನ್ ಪೂರ್ತಿ ಲೋನ್ ಮಾಡಿಬಿಟ್ಟು ನಿಮ್ಮ ಮನೆ ಹತ್ರ ಗಾಡಿ ಡೆಲಿವರಿ ಸಿಗುತ್ತೆ ನಿಮಗೆ. ಓಕೆ. ಆ್ಯಂಡ್ ಪ್ರೈಸು ಸರ್? ಸರ್ ಪ್ರೈಸ ಚಾಲೆಂಜಿಂಗ್ ಮಾಡಿ ಕೊಡ್ತೀನಿ ಸರ್. 3,20,000 ಗಾಡಿ ಕೊಡ್ತೀನಿ ನಿಮಗೆ. ವೆಂಟೊ ಪೆಟ್ರೋಲ್ 3,20,000 ಗಾಡಿ ಕೊಡ್ತೀನಿ. ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು. ಸೂಪರ್. ಬಂದ್ಬಿಟ್ಟು ಮಾತಾಡಿ, ಒಂದಲ್ಲ 2 ಸತಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ, ಆಮೇಲೆ ಗಾಡಿ ಪ್ರೈಸ್ ಅಲ್ಲಿ ನೆಗೋಷಿಯೇಟ್ ಮಾಡ್ಕೊಳ್ಳಿ ಅಂತೀನಿ. ಸರ್ ಗಾಡಿ ಡೀಟೇಲ್ಸ್, ಇಂಟ್ರೊಡಕ್ಷನ್ ಎಲ್ಲ ಹೇಳ್ಬಿಟ್ಟಿದ್ದೀನಿ, ಮಾಹಿತಿ ಎಲ್ಲ ಹೇಳ್ಬಿಟ್ಟಿದ್ದೀನಿ. ಇವಾಗ ದಸರಾ ದೀಪಾವಳಿ ಆಫರ್ ನಮ್ಮ ಬಾಸ್ ಬರ್ತಾ ಇದ್ದಾರೆ. ನಮ್ಮ ಬಾಸ್ ಹೇಳ್ತಾರೆ ನಿಮ್ಗೆ. ಹಾಯ್ ಸರ್. ಹಲೋ. ಈ ಸರ್ತಿ ಆಫರ್ ಹೇಳಕ್ಕೆ ನಿಮ್ಮನ್ನ ಕರ್ಸಿದ್ದೀವಿ. ಆಫರ್ ಈ ಸರ್ತಿ ದಸರಾ ಬರ್ತಿದೆ, ದೀಪಾವಳಿ ಬರ್ತಿದೆ, ಒಂದು ಒಳ್ಳೆ ಆಫರ್ ಯಾರು ಕೊಡಬಾರ್ದು ಸರ್. ವೀಕ್ಷಕರು ಬರಬೇಕು, ಗಾಡಿ ಕಲೆಕ್ಷನ್ಸ್ ನೋಡಿದ್ದಾರೆ ವೀಕ್ಷಕರು, ಒಳ್ಳೆ ಪ್ರೈಸ್ ಅಲ್ಲಿ ಗಾಡಿ ಕೊಡಬೇಕು, ಗಾಡಿ ತಗೊಂಡೇ ಹೋಗ್ಬೇಕು ಸರ್, ಆ ತರ ಆಫರ್ ಕೊಡಿ ಸರ್. ಈ ಸಲ 100% ಸರ್ ಗಾಡಿ ಬಗ್ಗೆ ನಮ್ಮ ಕೊಲೀಗ್ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಈ ಸಲ ಎಲ್ಲ ವ್ಯೂವರ್ಸ್ಗೆ ಬರೀ ಬೆಂಗಳೂರಲ್ಲ ಸರ್, ಎಂಟ ಕರ್ನಾಟಕಗೆಲ್ಲ ಹವಾ ಎಬ್ಸ್ಬಿಡೋಣ ಅಂತ ಆ ತರ ಆಫರ್ಗಳು ಕೊಡ್ತೀನಿ. ಈ ಸಲ ಏನೇನು ಆಫರ್ ಇದೆ ಸರ್? ಫಸ್ಟ್ ಆಫ್ ಆಲ್ ನಿಮ್ಮ ದಸರಾ ದೀಪಾವಳಿ ಬರ್ತಾ ಇದೆ, ಅದಕ್ಕೋಸ್ಕರ ನಾವು ಏನು ಕಮಿಷನ್ ಚಾರ್ಜ್ ಮಾಡಲ್ಲ. ಸೆಕೆಂಡ್, RTO ಚಾರ್ಜಸ್ ಫ್ರೀ. ಮತ್ತೆ ಈ ಸಲ ಎಲ್ಲ ಕರ್ನಾಟಕಗೆ ಲೋನ್ ಮಾಡ್ಕೊಡ್ತೀನಿ. ಬರೀ 10,000 ತಗೊಂಡ್ ಬನ್ನಿ, 10,000 ತಗೊಂಡ್ ಬಂದು ಗಾಡಿ ತಗೊಂಡ್ ಹೋಗ್ಬೇಕು. ಮತ್ತೆ ಬೇರೆ ಗಾಡಿಗಳಿದೆ, 1 rupee ತಗೊಂಡ್ ಬನ್ನಿ, ಉಲ್ಟಾ ನಾವೇ ನಿಮ್ಗೆ ದುಡ್ಡು ಕೊಡ್ತೀನಿ, ಗಾಡಿ ತಗೊಂಡ್ ಹೋಗ್ಬೇಕು ನೀವು. ಆ ತರ ಆಫರ್ಗಳು ಕೊಡ್ತೀನಿ ಈ ಸಲ. ಈ ಮತ್ತೆ ನೀವು ನಮ್ಮ ಬೆಲ್ಲಾರ್ ಇದೆ ಎಲ್ಲ ಆಚೆ, ನಮ್ಮ ಬೆಂಗಳೂರು ಬಿಟ್ಟು ಆಚೆ ಕಡೆ ಯಾರ್ಯಾರು ಬರ್ತಾರೆ ಅವ್ರು ಡೈರೆಕ್ಟ್ ನಮ್ಮ ಶೋರೂಮ್ ಬಂದ್ಬೇಡಿ. ಫಸ್ಟ್ ಬನ್ನಿ, ರೂಮ್ ಹೋಗಿ, ಫ್ರೆಶ್ ಅಪ್ ಆಗಿ, ಅದು ದುಡ್ಡು ನಾವೇ ಬೇರ್ ಮಾಡ್ತೀನಿ. ಅದಾದ್ಮೇಲೆ ಕೂಲಿಂದ ಬನ್ನಿ, ನೀವು ಗಾಡಿ ಟೆಸ್ಟ್ ಡ್ರೈವ್ ನೋಡಿ ಗಾಡಿ ತಗೊಂಡು ಹೋಗ್ಬೋದು. ಈ ಮತ್ತೆ ನೀವು ಎಲ್ಲ ಫ್ರೆಂಡ್ಸ್ ಅವ್ರು ಎಲ್ಲ ಜೊತೆನಲ್ಲಿ ಬರ್ತಾರಲ್ಲ, ಅವ್ರದ್ದು ಏನಾದ್ರು ನೀವು ಬರ್ತೀರಾ ಬಸ್ ನಲ್ಲಿ ಎಲ್ಲ, ಅದು ಚಾರ್ಜಸ್ ನಾವೇ ಪೇ ಮಾಡ್ತೀನಿ ಸರ್. ಈ ಸಲ ಅಂದ್ರೆ ಇವಾಗ ಸರ್ ಹೇಳೋ ಇಂಟೆನ್ಷನ್ ಏನಂತ ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ಬೆಳಿಗ್ಗೆ ಬರ್ತೀರಾ ಆ ಕಡೆಯಿಂದ, ಬೆಳಿಗ್ಗೆ ಬರ್ತೀರಾ ಟ್ರೈನ್ ಇಟ್ಕೊಂಡು, ಬೆಳಿಗ್ಗೆಯಿಂದ ನಿಮ್ಗೆ ಟೈಮ್ ಇರೋದಿಲ್ಲ, ಸಂಜೆ ಮತ್ತೆ ಟ್ರೈನ್ ಬುಕ್ ಮಾಡ್ತೀರಾ, ಆ ತರ ಮಾಡ್ಕೋಬೇಡಿ. ಬನ್ನಿ ಒಂದ್ಸರ್ತಿ, ನೀವು ಒಂದು ದಿನ ಹಾಲ್ಟ್ ಮಾಡಿ, ನೀವು ಎಲ್ಲ ಗಾಡಿ ನೋಡಿ, ಒಂದಲ್ಲ ಮೂರು, ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಗಾಡಿ ಚೆನ್ನಾಗಿ A to Z ಗಾಡಿ ಡೀಟೇಲ್ ನೋಡ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ಡೇ ನೀವು ಗಾಡಿ ತಗೊಂಡು ಆರಾಮಾಗಿ ಮನೆಗೆ ಹೋಗಿ ಅಂತ ಅವ್ರ ಇಂಟೆನ್ಷನ್ ಅಲ್ವಾ ಸರ್? ಹೌದು ಸರ್. ಟ್ರೈನ್ ಬುಕ್ ಮಾಡಿ, ಟ್ರೈನ್ ಬುಕ್ ಮಾಡಿಬಿಡಿ ಸರ್, ಖಂಡಿತ ನೀವು ನಮ್ಮ ಶೋರೂಮ್ ಬಂದ್ಬಿಟ್ರೆ ಗಾಡಿ ತಗೊಂಡು ಹೋಗ್ತೀರಾ. ಆ ತರ ಆಫರ್ಗಳು ಕೊಡ್ತೀನಿ ಸರ್ ಈ ಸಲ ನಿಮ್ಗೆ. ಯಾವ್ದು ಕಸ್ಟಮರ್ ಆಗಿರ್ಲಿ ಸರ್, ಬಜೆಟ್ ಇಲ್ಲ ಅಂದ್ರೆ ಅವ್ರಿಗೆ ಗಾಡಿ ಕೊಡ್ತೀನಿ ಸರ್. ಅವ್ರಿಗೆ ಬರೀ ಏನಂದ್ರೆ ಅವ್ರ ಸಿಬಿಲ್ಸ್ಗಳು ಚೆನ್ನಾಗಿರ್ಬೇಕು ಅಷ್ಟೇ ಸರ್, ಇಲ್ಲ ಅಂದ್ರೆ ಪ್ರೈವೇಟ್ ಲೋನು ಮಾಡ್ಕೊಡ್ತೀನಿ, ಕಡಿಮೆ ಆಗುತ್ತೆ. ಬ್ಯಾಂಕ್ ಮಾಡ್ಬೇಕಂದ್ರೆ ಸಿಬಿಲ್ ಸ್ಕೋರ್ 100% ಚೆನ್ನಾಗಿದ್ರೆ, 720 ಅಬೌವ್ ಇದ್ರೆ ಫುಲ್ ಲೋನ್ ಮಾಡಿ ಗಾಡಿ ಕೊಡ್ತೀನಿ. ಸೂಪರ್. ಅಂಡ್ ಸಿಬಿಲ್ ಚೆನ್ನಾಗಿರ್ಬೇಕು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ದೆಲ್ಲ.
ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತಾರೆ, ನೀವು ಖಾಲಿ ಜೇಬಿಂದ ಬಂದು ಗಾಡಿ ತಗೊಂಡು ಹೋಗ್ರಿ, ಅಷ್ಟೇ ಇವ್ರದ ಇಂಟೆನ್ಸ್. ಹೌದು ರೀ ಸರ್, 100% ಸರ್. ನಮ್ಮ ಅಡ್ರೆಸ್ ಬಿಟಿಎಂ ಲೇಔಟ್ ಸೆಕೆಂಡ್ ಚೇಜ್ ಎನ್ ಎಸ್ ಪಳ್ಳ ಸರ್, ವೇಗಾ ಸಿಟಿ ಮಾಲ್. ಈಗ ನೀವು ವೇಗಾ ಸಿಟಿ ಮಾಲ್ ಬಿಡಿ ಸರ್, ಈಗ ಲ್ಯಾಂಡ್ ಮಾರ್ಕ್ ನಮ್ಮ ಆಗ್ಬಿಟ್ಟಿದೆ ಅಲ್ಫಾ ಕಾರ್ಸ್ ಅಂತ. ನೀವು ಗೂಗಲ್ ಅಲ್ಲಿ ಹೋಗಿ ಬರೀ ನೀವು ಅಲ್ಫಾ ಕಾರ್ಸ್ ಬಿಟಿಎಂ ಲೇಔಟ್ ಆದ್ರೆ ಸಾಕು, ನಿಮ್ಗೆ ಆಟೋಮೆಟಿಕ್ ಲೊಕೇಶನ್, ನಮ್ಮ ಶೋರೂಮ್ ಫೋಟೋಸ್ ಎಲ್ಲ ಬಂದ್ಬಿಡುತ್ತೆ, ನಮ್ಮ ನಂಬರ್ ಎಲ್ಲ ಬರುತ್ತೆ ಸರ್. ಕಲೆಕ್ಷನ್ ಎಷ್ಟಿದೆ ಭಾಯಿ ಸರ್? ಈಸಲಿ ಕಲೆಕ್ಷನ್ 100 ಕಾರ್ಸ್ ಅಬೌ ಇದೆ. ಈಸಲಿ ಕಾರ್ ನಾವು ಸ್ಟಾರ್ಟ್ ಮಾಡ್ತಾ ಇರೋದು 1,40,000 ಇಂದ ಸರ್. 1,40,000 ಇಂದ ಸ್ಟಾರ್ಟ್ ಆಗಿ ನಿಮ್ಗೆ 11 lakhs ತನಕ ಗಾಡಿಗಳು ಇದೆ ಸರ್. ಸರ್, ನಮ್ಮ ಹತ್ರ ಇಷ್ಟೆಲ್ಲ ಗಾಡಿ ತೋರಿಸಿ, ನಿಮ್ಗೆ ಇನ್ನ ಬೇರೆ ಬೇರೆ ಗಾಡಿಗಳು, ಎಕ್ಸ್ ಯುವಿ ಬೇಕಾ, ಇನ್ನೋವಾ ಬೇಕಾ, ಕ್ರಿಸ್ಟಾ ಬೇಕಾ, ಬೆನ್ಸ್ ಬೇಕಾ, ಜಾಗ್ವಾರ್ ಬೇಕಾ, ಆಡಿ ಬೇಕಾ, ಯಾವ ಗಾಡಿ ಬೇಕು ನಿಮ್ಗೆ, ಎಲ್ಲಾ ಗಾಡಿ ಈ ಸಲ ಸಿಗುತ್ತೆ ಸರ್ ನಿಮ್ಗೆ.